ಇವು ನಾವು ಪ್ರಕಟಣೆ ಗ್ರಂಥವನ್ನು ಆಧಾರ ಮಾಡಿಕೊಂಡು ಎರಡು ಮತ್ತು ಮೂರನೇ ಅಧ್ಯಾಯದಿಂದ ಏಳು ಸಭೆಗಳ ಕುರಿತು ನಾವು ಅಧ್ಯಯನ ಮಾಡುತ್ತಾ ಬರ್ತಾ ಇದ್ದೇವೆ ಅದರಲ್ಲಿ ನಾವು ಪೆರ್ಗಮ ಸಭೆಯನ್ನ ಕಲಿಯುತ್ತಾ ಬರ್ತಾ ಇದ್ದಂಥವರಾಗಿದ್ದೇವೆ ಕೆಲವು ಎರಡು ವಾರಗಳಿಂದ ಪೆರ್ಗಮ ಸಭೆಯ ಸಂಗತಿಗಳನ್ನ ವಿಚಾರಗಳನ್ನ ನೋಡ್ತಾ ಬರ್ತೇವೆ ವಿಶೇಷವಾಗಿ ಏಳು ಸಭೆಗಳನ್ನ ಕಲಿಯುವಾಗ ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ಸಭೆಗಳು ಆ ಯಾವ ರೀತಿ ಕರ್ತನಾದ ಏಸ್ಕ್ರಿಸ್ತನು ಯೋಹಾನನ ಮುಖಾಂತರ ಪ್ರವಾದಿಸಿ ತಿಳಿಸಿದಂತೆ ಆ ಬಿದ್ದು ಹೋಗುವಂತ ಸ್ಥಿತಿಗಳು ಮುಂದಿನ ಕಾಲಗಳಲ್ಲಿ ಆ ಸಮಯಗಳಲ್ಲಿ ಬರುತ್ತಾ ಬರುತ್ತಾ ನೋಡುವಾಗ ಅದೇ ರೀತಿಯಾದಂತಹ ಬದಲಾವಣೆಗಳು ಸಭಾ ಕ್ರೈಸ್ತ ಸಭಾ ಚರಿತ್ರೆಯಲ್ಲಿ ಕೂಡ ಅದು ನಡೆಯುತ್ತಾ ಬಂದಿತ್ತು ಎಂಬುದಾಗಿ ನಾವು ನೋಡ್ತಾ ಬರುವಂತವರು ನಾವಾಗಿದ್ದೇವೆ ಈಗ ಪೆರುಗುಮ್ಮ ಸಭೆಯನ್ನು ಕೂಡ ಕಲಿಯುವಾಗ ಆ ಅದು ಕೂಡ ಒಂದು ವೇಳೆ ಆ ಪೇಪಲ್ ರೂಲ್ ಅಂದ್ರೆ ಪೋಪ್ ಅವರು ಆಳ್ವಿಕೆ ಅದಕ್ಕೆ ಮುನ್ನ ಇದ್ದಂತ ಸಭೆಯ ಒಂದು ಚರಿತ್ರೆ ಕ್ರೈಸ್ತತ್ವದಲ್ಲಿ ಯಾವ ರೀತಿ ಅಹ್ ಕಲಬೆರಿಕೆ ಉಂಟಾಯಿತು ಅಥವಾ ಕ್ರೈಸ್ತತ್ವ ಯಾವ ರೀತಿ ಬಹಳ ಡೈಲ್ಯೂಟ್ ಆಯ್ತು ತುಂಬಾ ತಿಳಿಯಾಯಿತು ಅನ್ನುವಂಥ ಸಂಗತಿಗಳನ್ನ ನಾವು ನೋಡ್ತಾ ಬರ್ತಾ ಇರುವಂತವ್ರು ನಾವಾಗಿದ್ದೇವೆ ಈಗ ಅದಕ್ಕೂ ಮೊದಲು ಹೋಗುವಂಥ ಮೊದಲು ನಾವು ಇಂಟರ್ ಟೆಸ್ಟಮೆಂಟಲ್ ಪೀರಿಯಡ್ ಅಂದ್ರೆ ಎರಡು ಒಡಂಬಡಿಕೆಗಳ ಮಧ್ಯಂತರದ ಸಮಯದಲ್ಲಿ ನಡೆಯುವಂತ ಅನೇಕ ವಿಚಾರಗಳನ್ನ ಅನೇಕ ಬದಲಾವಣೆಗಳನ್ನ ಅನೇಕ ಘಟನೆಗಳನ್ನ ವಿಶೇಷವಾಗಿ ಇಸ್ರಾಲ್ಯರ ಮಧ್ಯದಲ್ಲಿ ಅಹ್ ಅವರು ಯಾವ ರೀತಿ ಆ ನೆಲೆ ನಿಂತರು ಅನಂತರ ಹೊಸ ಬುಡಿಕೆಗೆ ಯಾವ ರೀತಿ ಪ್ರವೇಶಿಸಿದರು ಈ ತರವಾದಂತಹ ಸಂಗತಿಗಳು ಮಲಾಖಿ ಪ್ರವಾದಿ ಆದ ನಂತರ ಒಂದು ವೇಳೆ ಸ್ನಾನಿಕನಾದ ಯೋಹಾನನನ್ನುವಂತ ಪ್ರವಾದಿ ಬರುವುದಕ್ಕಿಂತ ಮೊದಲು ಆ ಕಾಲಮಾನದಲ್ಲಿ ಇಸ್ರಾಯರು ಆ ದೇವರ ದರ್ಶನ ಅವ್ರಿಗೆ ಇರ್ಲಿಲ್ಲ ಪ್ರವಾದಿಗಳ ಮಾತುಗಳು ಅವ್ರಿಗೆ ಇರ್ಲಿಲ್ಲ ಪರಲೋಕ ಮುಚ್ಚಲ್ಪಟ್ಟಿತ್ತು ಕತ್ತಲೆಯ ಒಂದು ಸಮಯ ಅದಾಗಿತ್ತು ಆ ಇಸ್ರಾಯಲ್ಲಿ ಅತಿಯಾಗಿ ಆ ದೇವರನ್ನ ಯಹೋವ ದೇವರನ್ನ ಅವರು ದೂರ ಬಿಡುತ್ತಾ ದೂರ ಬಿಡುತ್ತಾ ಬರುವಾಗ ದೇವರವರನ್ನ ಸ್ವಲ್ಪ ಸಮಯದವರಿಗೆ ತೊರೆಯುವಂತವನಾಗಿರ್ತಾನೆ ಆದ್ರೆ ಇದ್ದಂತ ಕೆಲವು ಆ ರೆಮಿನೆಂಟ್ ಜ್ಯೂಸ್ ಎಂಬುದಾಗಿ ನಾವೇನು ನೋಡ್ತೇವೆ ಮಲಾಖಿ ಗ್ರಂಥ ಮೂರನೇ ಅಧ್ಯಾಯ ನಾವು ಓದುವಾಗ ನೋಡುವಂತವನಾಗಿದ್ದೇವೆ ಅವ ಯಾರ ಹೆಸರುಗಳು ಜೀವಬಾಧಿರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅಂತ ಯಹುದ್ಯರು ಆ ಒಂದು ತಮ್ಮ ನಿಷ್ಠೆಯನ್ನ ಆ ತಮ್ಮ ಧರ್ಮವನ್ನ ತಮ್ಮ ನಂಬಿಗಸ್ತಿಕೆಯನ್ನ ಆ ಧರ್ಮಶಾಸ್ತ್ರದ ಮೇಲೆ ಇಟ್ಟುಕೊಂಡಂತವರಾಗಿ ಆ ಇಸ್ರಾಯೇಲ್ರನ್ನ ಅವರು ಸಂರಕ್ಷಿಸ್ತಾ ಕಾಪಾಡುತ್ತಾ ಆ ಬರುವಂತವರಾಗಿರ್ತಾರೆ ಅಂದ್ರೆ ಧರ್ಮಶಾಸ್ತ್ರದ ಕೆಲವು ನಿಯಮಾವಳಿಗಳನ್ನ ದೇವಾಲಯಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಲಿ ದಶಾಜ್ಞೆಗಳ ವಿಷಯದಲ್ಲಿ ಇರುವಂತದ್ದಾಗಿರ್ಲಿ ಮತ್ತು ಇಸ್ರಾಯೇಲ್ ದೇಶದ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವ್ರು ಮಾಡುವಂತ ಸಂಗತಿಗಳು ಇವೆಲ್ಲವನ್ನ ನಾವು ನೋಡ್ತಾ ಬಂದಂತವರಾಗಿದ್ದೇವೆ ಅನಂತರ ಹೊಸವರ್ ಮಡಿಕೆಯಲ್ಲಿ ನೋಡುವಂತ ಕೆಲವು ಆ ಸಂಗತಿಗಳು ನಾವು ಕಳೆದ ವಾರ ನೋಡ್ತಾ ಬಂದು ಆ ಅಂದ್ರೆ ಈಗ ಒಂದು ವೇಳೆ ಸಭಾ ಮಂದಿರ ಅನ್ನುವಂಥದ್ದು ಪರಿಸಾಯರು ಅನ್ನುವಂಥದ್ದು ಸದ್ದುಕಾಯಿರು ಅನ್ನುವಂಥದ್ದು ಆ ಯರೋದಿಯರು ಅನ್ನುವಂಥದ್ದು ಇವ್ಯಾವುದು ಕೂಡ ಹಳೆ ಒಡಂಬಡಿಕೆಯ ಚರಿತ್ರೆಯಲ್ಲಿ ನಾವು ಕಾಣುವಂಥವ್ರೆ ಆಗಿಲ್ಲ ಆ ಸನ್ನೆಡ್ರಿನ್ ಅನ್ನುವಂಥ ವಿಷಯ ಮಹಾಸಭೆ ಅನ್ನುವಂಥ ವಿಷಯ ಹೀಗೆ ಶಾಸ್ತ್ರಿಗಳು ಇವರನ್ನು ಯಾರು ನಾವು ಹಳೆ ಒಡಂಬಡಿಕೆಯ ಚರಿತ್ರೆಯಲ್ಲಿ ಕಾಣುವಂಥವ್ರೆ ಆಗಿಲ್ಲ ಆದ್ರೆ ಆ ಮಧ್ಯಂತರದ ಸಮಯದಲ್ಲಿ ವೇಳೆಯಲ್ಲಿ ಇವರೆಲ್ಲರೂ ಕೂಡ ಆ ಹುಟ್ಟಿಕೊಳ್ಳುವಂಥವರಾಗಿರ್ತಾರೆ ಅಥವಾ ಅಸ್ತಿತ್ವಕ್ಕೆ ಬರುವಂತವರಾಗಿರ್ತಾರೆ ಆ ಅಸ್ತಿತ್ವಕ್ಕೆ ಬರುವಂತ ಮೂಲ ಕಾರಣ ಯಾವುದು ಎಂಬುದಾಗಿ ನೋಡುವಾಗ ಧಾರ್ಮಿಕತೆ ಮತ್ತು ಆತ್ಮಿಕತೆ ಅಥವಾ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವಂತ ರೀತಿಯಲ್ಲಿ ತಮ್ಮದೇ ಆದಂತ ಆ ಕೆಲವು ಆ ಮನೋಭಾವಗಳನ್ನ ಅಥವಾ ಗುರಿಗಳನ್ನ ಇಟ್ಟುಕೊಂಡಂತವರಾಗಿ ಅವರು ಬೆಳೆಯುತ್ತಾ ಬರುವಂತವರಾಗಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಅವರೆಲ್ಲರ ಕುರಿತು ಒಂದೊಂದಾಗಿ ಕಲಿಯುತ್ತಾ ಬಂದಿದ್ದೇವೆ ಇವತ್ತು ಒಂದು ಆ ಗುಂಪಿನ ಕುರಿತು ನಾನು ನಿಮ್ಮ ಮಧ್ಯದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡುವಂತವರಾಗಿದ್ದೇನೆ ಆ ಗುಂಪು ಯಾರು ಎಂಬುದಾಗಿ ನಾವು ನೋಡುವಂಥವ್ರು ಆಗಿರೋಣ ನೋಡ್ರಿ ಮತ್ತಾಯನ ಸುವಾರ್ತೆ ಹತ್ತನೇ ಅಧ್ಯಾಯ ನಾಲ್ಕನೇ ವಚನ ಯಾರಾದ್ರೂ ಓದಿ ಮತ್ತಾಯನ ಸುವಾರ್ತೆ ಹತ್ತನೇ ಅಧ್ಯಾಯ ನಾಲ್ಕನೇ ವಚನ ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ ಯೇಸು ಸೀಮೋನ ಏಸುವನ್ನು ಹಿಡುಕೊಟ್ಟ ಇವುಗಳೇ ನೋಡಿ ಇಲ್ಲಿ ಒಂದು ಆ ಗುಂಪನ್ನ ನಾವು ನೋಡ್ತೇವೆ ಇವನಿಗೆ ಒಂದು ವಿಶೇಷವಾದಂತ ಹೆಸರು ಉಂಟು ಅದು ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನಾ ಎಂಬುದಾಗಿ ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ ಎಂಬುದಾಗಿ ನಾವು ನೋಡ್ತೇವೆ ಆ ಇನ್ನೊಂದು ವಾಕ್ಯವನ್ನ ನೋಡೋಣ ಮತ್ತೆ ಮಾರ್ಕ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಶಿಷ್ಯರನ್ನು ಆರಿಸಿಕೊಳ್ಳುವಂಥದ್ದು ಮಾರ್ಕ ಮೂರು ಹದಿನೆಂಟು ಉಳಿದವರು ಯಾರೆಂದ್ರಯ ಫಿಲಿ ಮತ್ತಾಯ ತೋಮ ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ ಎಂಬುದಾಗಿ ಮತ್ತೆ ಇಲ್ಲಿಯೂ ಕೂಡ ನೋಡುತ್ತೇವೆ ಬೇರೆ ಲೂಕನ ಸುವಾರ್ತೆಯಲ್ಲೂ ಕೂಡ ಅದನ್ನ ನಾವು ನೋಡುವಂತೇವೆ ಈಗ ಎಲ್ಲೆಲ್ಲಿ ಕರ್ತನಾ ಕ್ರಿಸ್ತನು ಆರಿಸಿಕೊಂಡಂತ ಆ ಶಿಷ್ಯರ ಕುರಿತು ನಾಲ್ಕು ಸುವಾರ್ತೆಗಳಲ್ಲಿ ಬರೆಯುವಾಗ ಆ ಶಿಷ್ಯರಲ್ಲಿ ಇವನೊಬ್ಬ ಆಗಿದ್ದಾನೆ ಯಾರು ಮತಾಭಿಮಾನಿ ಎನಿಸಿಕೊಂಡ ಸೀಮೋನಾ ಅನ್ನುವಂಥವನು ಆಗಿದ್ದಾನೆ ನೋಡ್ರಿ ಆ ನಾವೀಗ ಮುಂದೆ ಕಲಿಯುವಾಗ ಈ ಮತಾಭಿಮಾನಿ ಅನಿಸಿಕೊಳ್ಳುವಂಥವ್ರು ಒಂದು ವೇಳೆ ಅವರ ಒಂದು ಆ ಮನೋಭಾವ ಅವರ ಒಂದು ಆ ಗುಣಗಳು ಏನು ಎಂಬುದಾಗಿ ನೋಡುವಾಗ ಒಂದು ವೇಳೆ ಅವರು ದಂಗೆ ಕೋರರಿಗೆ ಸಂಬಂಧಪಟ್ಟಂತವ್ರು ದಂಗೆ ಮಾಡುವಂಥವ್ರು ಆ ಕೊಲೆಗೆ ಕೊಲೆ ಮಾಡುವಂಥವ್ರು ಸುಲಿಗೆ ಮಾಡುವಂಥವ್ರು ಒಂದು ವೇಳೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಆ ಸಮಾಜಕ್ಕೆ ವಿರುದ್ಧವಾದ ಅಥವಾ ಅವರನ್ನು ಆಳುವಂತ ಸರ್ಕಾರಕ್ಕೆ ವಿರುದ್ಧವಾದ ಸಂಗತಿಗಳನ್ನ ಮಾಡುವಂಥವ್ರು ಆಗಿದ್ದರು ಎಂಬುದಾಗಿ ನಾವು ನೋಡುವಂಥರಾಗಿದ್ದೇವೆ ಯಾಕೆ ನಾನು ಆ ಮಾತನ್ನ ಹೇಳಿದೆ ಅಂದ್ರೆ ನೋಡಿ ಕರ್ತನಾದ ಯೇಸುಕ್ರಿಸ್ತನ ಶಿಷ್ಯನು ಎಂಬುದಾಗಿ ಹೇಳುವಾಗ ವಾಟ್ ಎವರ್ ಮೇ ಬಿ ದ ಕಲ್ಪ್ರಿಟ್ ಆ ಪಾಪಿ ಅನ್ನುವಂಥವನು ಅವನು ಎಷ್ಟೇ ಕನಿಷ್ಠನಾಗಿರ್ಲಿ ಅವನು ಎಂಥದೇ ಪಾಪಿ ಆಗಿರ್ಲಿ ಎಷ್ಟೇ ದೊಡ್ಡ ಪಾಪಿ ಆಗಿರ್ಲಿ ನೋಡಿ ಸ್ವಾಮಿಯನ್ನ ಆತನ ಹಿಂಬಾಲಿಸುವುದಾದ್ರೆ ಒಂದು ದೊಡ್ಡ ಬದಲಾವಣೆ ಆತನಲ್ಲಿ ಬರುವಂತದ್ದಾಗುತ್ತದೆ ಈ ನಾವು ಕರ್ತನಾದ ದೇಸ್ಕೃಸ್ನ ಶಿಷ್ಯರನ್ನ ಕಲಿಯುವಾಗ ಅದರಲ್ಲಿ ನಾವು ಅದೇ ನೋಡ್ತೇವೆ ಎಲ್ಲ ಇಟ್ಸ್ ಎ ಮಿಕ್ಸೆಡ್ ಗ್ರೂಪ್ ಒಂದು ಎಲ್ಲ ತರವಾದಂಥವರು ಆ ಗುಂಪಿನಲ್ಲಿ ಇದ್ದರು ಮತ್ತೆ ಇಸ್ರಾಯೇಲ್ ದೇಶದ ಎಲ್ಲ ಪ್ರಾಂತ್ಯಗಳಿಂದಲೂ ಕೂಡ ಬಂದಂತವರಾಗಿದ್ರು ಗಲೀಲಾಯ ಪ್ರಾಂತ್ಯದಿಂದ ಬಂದಿದ್ರು ಎರಸುಲೇಮಿನಿಂದ ಬಂದಿದ್ರು ಮತ್ತೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದಂಥವರಾಗಿದ್ರು ಅನಂತರ ಮೀನುಗಾರರಾಗಿದ್ರು ಅಹ್ ಬೇರೆ ಕೆಲಸ ಮಾಡುವಂತವ್ರು ಆಗಿದ್ರು ಆ ಸುಂಕ ಕಲೆಕ್ಟ್ ಮಾಡುವಂಥವ್ರು ಆಗಿದ್ರು ನೋಡ್ರಿ ಹೀಗೆ ಎಲ್ಲಾ ಗುಂಪುಗಳಿಂದಲೂ ಅಥವಾ ಆ ವಿದ್ಯಾಭ್ಯಾಸ ಇದ್ದವ್ರು ಇದ್ರು ವಿದ್ಯಾಭ್ಯಾಸ ಇಲ್ಲದೇರೋರು ಹೆಚ್ಚಾಗಿದ್ರು ಹೀಗೆ ಈ ತರವಾದಂತ ಒಂದು ಆರಿಸುವಿಕೆ ನಮ್ಮ ಕರ್ತನಾಥಿಸ್ತನ ಅಂದ್ರೆ ಆತನ ಮಕ್ಕಳಾಗುವಂತ ಸ್ವಾತಂತ್ರ್ಯ ಈ ಲೋಕದಲ್ಲಿ ಎಲ್ಲರಿಗೂ ಅದು ಅವಕಾಶ ಕೊಡಲ್ಪಟ್ಟುಂಟು ಅವನು ಬೇಡ ಇವ್ನು ಬೇಕು ಉನ್ನತನು ಬೇಡ ಕೀಳಾದವನು ಬೇಡ ಆ ರೀತಿ ಯಾವ ವ್ಯತ್ಯಾಸ ತಾರತಮ್ಯ ಇಲ್ಲ ಈಗ ಇಲ್ಲಿ ನೋಡ್ರಿ ಇಲ್ಲಿ ಈ ಮತಾಭಿಮಾನಿ ಅನ್ನಿಸಿಕೊಳ್ಳುವಂತಹ ಪದ ಇಂಗ್ಲಿಷ್ ಸರ್ಜಿ ಮೇಲೆ ನಾವು ನೋಡುವಾಗ ಕಿಂಗ್ಸ್ ಜೇಮ್ಸ್ ವರ್ಷನ್ ಅಲ್ಲಾಗ್ಲಿ ಬೇರೆ ವರ್ಷನ್ಗಳಲ್ಲಾಗ್ಲಿ ನೋಡುವಾಗ ಅಲ್ಲಿ ದ ಕ್ಯಾನನೈಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಕ್ಯಾನನೈಟ್ ಎಂಬುದಾಗಿ ಕ್ಯಾನನೈಟ್ ಎಂಬುದಾಗಿ ಹೇಳುವಾಗ ಕಾನಾನ್ಯನು ಎಂಬುದಾಗಿ ಅರ್ಥ ಬರಲ್ಲ ಈ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಲ್ಲ ಕಾನಾನ್ಯರು ಎಂಬುದಾಗಿರುವಂತಹ ಆ ಅರ್ಥ ಬರೋದಿಲ್ಲ ಅದು ಆ ಕಾನಾನ್ಯರು ಅನ್ನುವಂತ ನಾಮಾಂಕಿತ ಪದ ಅದು ಹಳೆ ಒಡಂಬಡಿಕೆ ಮಾತ್ರ ಅಲ್ಲಿ ಇರುವಂತದ್ದಾಗಿರ್ತದೆ ಆದ್ರೆ ಹೊಸ ಹೊಂಬಡಿಕೆಗೆ ಬರುವಾಗ ಮುಖ್ಯವಾಗಿ ಅದು ಯಹೂದ್ಯರು ದ ಜೂಡಿಯನ್ಸ್ ಎಂಬುದಾಗಿ ಅವರನ್ನ ಕರೆಯಲ್ಪಡುವಂಥದ್ದು ಅನಂತರ ಇಸ್ರಾಯ್ಲಿಯರ್ ಎಂಬುದಾಗಿ ಕೂಡ ಕರೆಯಲ್ಪಡುವಂಥದ್ದನ್ನ ನಾವು ನೋಡುತ್ತೇವೆ ಖಾನನ್ಯರ್ ಎಂಬುದಾಗಿ ಅದು ಅನ್ಯ ಜನಾಂಗಕ್ಕೆ ಸೇರಿದಂಥವ್ರು ಆದರೆ ಇಲ್ಲಿ ಕ್ಯಾನನೈಟ್ ಅನ್ನುವಂತ ಪದ ಅದು ಅರಾಮಿಕ್ ಭಾಷೆಯ ಪದ ಆ ಅರಾಮಿಕ್ ಭಾಷೆಯಲ್ಲಿ ಇರುವಂತ ಪದ ಅದಕ್ಕೆ ಈ ಗ್ರೀಕ್ ತರ್ಜಿಮೆ ಮಾಡುವಾಗ ಆ ಅದರಲ್ಲಿ ಝಲಟ್ ಅನ್ನುವಂತ ಒಂದು ಪದ ಪದವನ್ನು ಕೊಡಲ್ಪಟ್ಟಿದೆ ಜಲಟ್ ಝಡ್ ಡಿ ಟಿ ಎಂಬುದಾಗಿ ಝಲಟ್ ಅಂದ್ರೆ ಮತಾಭಿಮಾನಿ ಎಂಬುದಾಗಿ ಅಥವಾ ರಾಷ್ಟ್ರೀಯತೆ ಉಳ್ಳಂತವನು ಯಹೂದಯ ರಾಷ್ಟ್ರೀಯತೆ ಉಳ್ಳಂತವನು ಎಂಬುದಾಗಿ ರಾಷ್ಟ್ರೀಯ ಮೇಲೆ ರಾಷ್ಟ್ರದ ಮೇಲೆ ಬಹಳ ಪ್ರೇಮ ಇರುವಂತವನು ಅದನ್ನ ಕಾಪಾಡಿಕೊಂಡು ಹೋಗುವಂತವನು ಎಂಬುದಾಗಿ ಇರುವಂತ ಇರುವಂತಹ ಅರ್ಥವನ್ನ ಕೊಡುವಂತದ್ದಾಗಿದೆ ಮತಾಭಿಮಾನಿ ಎಂಬುದಾಗಿರುವಂತಹ ಅರ್ಥ ಆ ರೀತಿ ಕನ್ನಡದಲ್ಲಿ ಅದು ಸ್ಪಷ್ಟವಾಗಿ ಕೊಡಲ್ಪಟ್ಟುಂಟು ಇಂಗ್ಲಿಷ್ ತರ್ಜೆ ಕ್ಯಾನನೈಟ್ ಅಂತ ಎಂಬುದಾಗಿ ಉಂಟು ಆದ್ರೆ ಎನ್ ಐ ವಿ ಅಲ್ಲೋ ಅಥವಾ ಅಮೆರಿಕನ್ ಅಹ್ ರಿವೈಝ್ ವರ್ಷನ್ ಅಲ್ಲಿ ನಾವು ಅದನ್ನ ಝಲಟ್ ಅನ್ನುವಂಥ ಪದವೇ ಉಪಯೋಗಿಸಲ್ಪಟ್ಟಿರುವಂತಹ ಸಿಮೆಯೊಂದು ಝೆಲಟ್ ಎಂಬುದಾಗಿರುವಂತಹ ಪದವನ್ನ ನಾವು ನೋಡುವಂತವರು ನಾವಾಗಿದೆ ನೋಡ್ರಿ ಈ ಮತಾಭಿಮಾನಿ ಅನ್ನುಗೊಳ್ಳು ಅನ್ನುವಂಥವರು ಅವ್ರು ಯಾವುದೇ ಒಂದು ಪಂಥಕ್ಕೆ ಸೇರಿದಂಥವರಲ್ಲ ಯಹೂದ್ಯರೆ ಅಥವಾ ಅವ್ರದೇ ಒಂದು ಮತ ಎಂಬುದಾಗಿ ಮಾಡಿಕೊಂಡವ್ರು ಇರುವಂತವರಲ್ಲ ಆದ್ರೆ ಅವರು ಒಂದು ಚಳುವಳಿ ನಡೆಸುವಂತ ಗುಂಪಿಗೆ ಸೇರಿದಂತ ಆ ಒಂದು ಚಳುವಳಿಯ ಮನೋಭಾವ ಅವರಲ್ಲಿ ಇರುವಂತದ್ದಾಗಿರ್ತದೆ ಯಾವ ಚಳುವಳಿ ಅಂದ್ರೆ ರಾಷ್ಟ್ರೀಯತೆಯ ವಿರುದ್ಧ ಇರುವಂತವರನ್ನ ನಾಶ ಮಾಡಬೇಕು ರಾಷ್ಟ್ರದ ವಿರುದ್ಧ ಇರುವಂತವರನ್ನ ನಾಶ ಮಾಡಬೇಕು ಎಂಬುದಾಗಿ ಸೊ ಇದು ಸಾಧಾರಣವಾಗಿ ಆ ಮಧ್ಯಂತರದ ಸಮಯದಲ್ಲಿ ಅರವತ್ಮೂರನೇ ಕ್ರಿಸ್ತ ಪೂರ್ವದಲ್ಲಿ ರೋಮನ್ ಸಾಮ್ರಾಜ್ಯದವರು ಇವರ ಮೇಲೆ ಆಳ್ವಿಕೆ ಮಾಡುವಾಗ ಈ ಒಂದು ಆ ಚಳುವಳಿಯ ಗುಂಪು ಅದು ಜನ್ಮ ತಾಳುವಂತದ್ದಾಗಿರ್ತದೆ ಯಹುದ್ಯರ ಮಧ್ಯದಲ್ಲಿ ಆ ಪ್ರತ್ಯೇಕಿಸಿಕೊಂಡಂತವರಾಗಿ ಬಂದು ಈ ಒಂದು ಮೂವ್ಮೆಂಟ್ ಮೂವ್ಮೆಂಟ್ ಅನ್ನ ಅವರು ಆ ಪ್ರಾರಂಭ ಮಾಡುವಂತವರಾಗಿರ್ತಾರೆ ಯಾಕಂದ್ರೆ ಅಲ್ಲಿಯ ತನಕ ನೂರ ಹತ್ತ ಅರವತ್ ಮೂರನೇ ಕ್ರಿಸ್ತ ಪೂರ್ವದಿಂದ ಅರವತ್ಮೂರನೇ ಕ್ರಿಸ್ತ ಪೂರ್ವ ತನಕ ಆ ಇಲ್ಲ ಅದಕ್ಕೂ ಸ್ವಲ್ಪ ಮೊದಲಿಂದಲೇ ಆ ಇನ್ನೂರು ಇನ್ನೂರನೇ ಕ್ರಿಸ್ತಪೂರ್ವ ಅನಿಸ್ತದೆ ಈಗ ಇಲ್ಲಿ ಅಲ್ಲಿಂದ ಅರವತ್ಮೂರನೇ ಕ್ರಿಸ್ತಪೂರ್ವ ಪೂರ್ವ ರೋಮನ್ ಸಾಮ್ರಾಜ್ಯ ಬರುವ ತನಕ ಮೆಕಾಬಿಯನ್ಸ್ ಅವರು ಆಳ್ವಿಕೆ ಮಾಡ್ತಾ ಇರ್ತಾರೆ ದ ಅಸ್ಮೋನಿಯನ್ ಡೈನಾಸ್ಟಿ ನೋಡ್ರಿ ಅವರು ಆಳ್ವಿಕೆಯನ್ನ ಮಾಡುವಂತವರಾಗಿರ್ತಾರೆ ಅವರ ಆಳ್ವಿಕೆ ಅದು ಎರಸ್ಲೇಮಿನ ಪರವಾಗಿರುವಂತದ್ದು ಅವರು ಯಹೂದ್ಯರೆ ಅನಂತರ ಎರಸ್ಲೇಮಿಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಆ ಸಮಯಗಳಲ್ಲಿ ಆಳ್ವಿಕೆಯನ್ನ ಅವರು ಮಾಡುತ್ತಿರ್ತಾರೆ ಅವರ ಆಳ್ವಿಕೆ ಅಂತ್ಯವಾಗುವಾಗ ರೋಮನ್ ಸಾಮ್ರಾಜ್ಯ ಬರ್ತದೆ ರೋಮನ್ ಸಾಮ್ರಾಜ್ಯ ಅನ್ನುವಂಥದ್ದು ಮತ್ತೆ ರಾಷ್ಟ್ರಕ್ಕೆ ವಿರೋಧವಾದಂತ ಒಂದು ಸಾಮ್ರಾಜ್ಯ ಅವರನ್ನ ಎದುರಿಸ್ಲಿಕ್ಕಾಗಿ ಇವರು ಉಟ್ಕೊಳ್ತಾರೆ ಯಾರು ಈ ಜಲಟ್ ಅನ್ನುವಂತವರು ಮತಾಭಿಮಾನಿ ಅನಿಸಿಕೊಳ್ಳುವಂಥವ್ರು ಒಂದು ಪಂಗಡವನ್ನ ಕಟ್ಟಿಕೊಂಡು ಆ ಅವರು ಆ ಮೂವ್ಮೆಂಟ್ ಅನ್ನ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ಎಂಬುದಾಗಿ ನಾವು ನೋಡುವಂತಾಗಿದೆ ನೋಡ್ರಿ ಎಪ್ಪತ್ತನೇ ಕ್ರಿಸ್ತ ಕ್ರಿಸ್ತಶಕ ಎಪ್ಪತ್ತನೇ ಇಸವಿಯ ಆ ಎರುಸಲೇಮಿನ ದೇವಾಲಯ ಕೆಡವಲ್ಪಡುವುದು ರೋಮನ್ನರ ಮೇಲೆ ಯುದ್ಧವನ್ನ ಸಾರುವಂತದ್ದಕ್ಕೆ ಮುಖ್ಯ ಕಾರಣರು ಈ ಮತಾಭಿಮಾನಿಗಳು ಈ ಮತಾಭಿಮಾನಿಗಳ ಹೋರಾಟ ಏನು ಅಂದ್ರೆ ನಮಗೆ ಸ್ವಾತಂತ್ರ್ಯ ಬೇಕು ನಮ್ಮನ್ನ ಅನ್ಯರು ಆಳುವಂತವ್ರು ಆಗಿರಬಾರದು ಇದು ಸಾಧಾರಣ ಸ್ವಾಭಾವಿಕವಾದಂತ ಮನೋಭಾವವೇ ಯಾವುದೇ ದೇಶವನ್ನ ತೆಗೆದುಕೊಂಡು ಕೂಡ ಅದು ಇರುವಂತದ್ದು ಅದಾಗಿದೆ ಎಂಬುದಾಗಿ ನೋಡ್ತೇವೆ ಆದ್ರೆ ಇವರ ಮತಾಭಿಮಾನಿ ಎಲ್ಲಿ ತನಕ ಹೋಗ್ಬಿಡ್ತದೆ ಅಂದ್ರೆ ಸಾಮರ್ಥ್ಯವಿಲ್ಲದೆ ಇದ್ದರೂ ಕೂಡ ರೋಮನ್ ಸಾಮ್ರಾಜ್ಯದ ಎದುರು ಬಿದ್ದಂತವನಾಗಿ ಕ್ರಿಸ್ತ ಶಕ ಎಪ್ಪತ್ತನೇ ಇಸ್ವಿಯಲ್ಲಿ ಎರುಸುಲೇಮ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಿಸಿಕೊಳ್ಳುವಂತವರಾಗಿರ್ತಾರೆ ಅದು ದೇವರ ಪ್ರವಾದನೆಯು ಕೂಡ ಆಗಿದೆ ಕರ್ತನಾ ಕ್ರಿಸ್ತನ ಪ್ರವಾದನೆಯು ಕೂಡ ಆಗಿದೆ ಮತ್ತಾಯನ ಸಾವಿರದ ಇಪ್ಪತ್ನಾಲ್ಕನೇ ಅಧ್ಯಾಯ ಅನಂತರ ಮಾರ್ಕ ಹದಿಮೂರು ಲೂಕ ಇಪ್ಪತ್ತೊಂದು ಈ ಭಾಗಗಳಲ್ಲಿ ನಾವು ಅದನ್ನ ಓದುವಂಥವ್ರು ನಾವಾಗಿದ್ದಾರೆ ನೋಡ್ರಿ ಹೀಗೆ ಈ ಹುಟ್ಟಿಕೊಂಡಂತ ಈ ಮತಾಭಿಮಾನಿಗಳಾದವರು ಅರವತ್ ಮೂರನೇ ಇಸ್ವಿಯಲ್ಲಿ ಹುಟ್ಟಿಕೊಂಡಂತವರಾಗಿ ಅಲ್ಲಿ ಆ ಎರೋಧನ ಆ ಒಂದು ಆಳ್ವಿಕೆ ಬರುವಾಗ ಆ ಆಳ್ವಿಕೆಗೆ ವಿರುದ್ಧವಾಗಿ ಅವರು ಆ ಕಾರ್ಯವನ್ನ ಮಾಡುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದಾರೆ ಇದನ್ನ ಕಲಿಯುವಾಗ ನಾವು ಹೊಸ ಹಮ್ಮಿಕೆಯ ಸಮಯದಲ್ಲಿ ಎರಡು ತರವಾದಂತ ಯಹುದಿನ ಗುಂಪಿತ್ತು ಒಂದು ಏನಂದ್ರೆ ದ ಜೂಡಿಯನ್ ಜ್ಯೂಸ್ ಅಂದ್ರೆ ಯಹೂದಾ ಪ್ರಾಂತ್ಯದಲ್ಲೇ ಇದ್ದಂಥವರಾಗಿ ಜೀವಿಸಿದಂತ ಯಹೂದ್ಯರು ಅನಂತರ ದ ರೆಮನೆಂಟ್ ಜ್ಯೂಸ್ ಅಂದ್ರೆ ಪುನರ್ ಸ್ಥಾಪಿಸಲ್ಪಟ್ಟಂತವರಾಗಿ ಆ ಬಾಬೆಲ್ ದೇಶದಿಂದ ಅಸಿರಿಯಾ ದೇಶದಿಂದ ಬೇರೆ ಬೇರೆ ಸ್ಥಳಗಳಿಂದ ವಾಪಸ್ಸು ಬಂದಂತ ಆ ರೆಮಿನೆಂಟ್ ಜ್ಯೂಸ್ ಇವರು ಈ ತರವಾದ ಎರಡು ಗುಂಪುಗಳಾಗಿ ನಾವು ನೋಡ್ತೇವೆ ಯಾರು ಯಹೂದ ಪ್ರಾಂತ್ಯದಲ್ಲಿ ಇದ್ದಂಥವರಾಗಿ ಬೆಳೆದಂತ ಯಹೂದ್ಯರು ದ ಜೂಡಿಯನ್ ಜ್ಯೂಸ್ ಅನ್ನುವಂಥವರು ರೋಮನ್ ಸರ್ಕಾರಕ್ಕೆ ಪರವಾಗಿರ್ತಾರೆ ಅಂದ್ರೆ ಪರವಾಗಿಲ್ಲ ಅವರು ನಮ್ಮನ್ನ ಆಳಿದ್ರು ಪರವಾಗಿಲ್ಲ ಬೇರೆ ಯಾರೋ ಆಳ ಬದಲಿ ಇವರು ನಮ್ಮನ್ನ ಆಡ್ಲಿ ಎಂಬುದಾಗಿ ಯಾಕಂದ್ರೆ ಅವರು ಗ್ರೀಕ್ ಸಾಮ್ರಾಜ್ಯದಲ್ಲಿ ಬಹಳ ಹಿಂಸೆಯನ್ನ ತಾಳಿದಂಥವರಾಗಿರ್ತಾರೆ ನಮ್ಮ ನಾವು ಅದನ್ನು ನೋಡಿದಿವಿ ಫ್ಯಾನಸ್ ಅನ್ನುವಂಥವನು ಮತ್ತೆ ಬೇರೆ ಚಕ್ರವರ್ತಿಗಳ ಸಮಯದಲ್ಲಿ ಬಹಳ ಹಿಂಸೆಗಳನ್ನ ಅವರು ತಾಳಿಕೊಂಡಂತವರಾಗಿರ್ತಾರೆ ಆದ್ರೆ ಈ ರೆಮನೆಂಟ್ ಜ್ಯೂಸ್ ಈ ಹೊರಗಡೆಯಿಂದ ಬಂದಂತ ಯಹುದ್ಯರು ಇದ್ದಾರಲ್ಲ ಇವರಲ್ಲಿ ಈ ಮತಾಭಿಮಾನ ಜಾಸ್ತಿ ನೋಡ್ರಿ ಇವರೇ ಆ ಈ ಒಂದು ಆ ವಿರೋಧಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುವಂತವರು ಆ ಗುಂಪಿನೊಳಗಿಂದಲೇ ಈ ಮತಾಭಿಮಾನಿ ಅನಿಸಿಕೊಳ್ಳುವಂತಹ ಝಲಟ್ಸ್ ಅನ್ನುವಂತ ಯಹೂದ್ಯರು ಆ ಹೊರಗಡೆ ಕಾಣಿಸಿಕೊಳ್ಳುವಂತರಾಗಿರ್ತಾರೆ ಚಳವಳಿಯನ್ನ ಪ್ರಾರಂಭ ಮಾಡುವಂತರಾಗಿರ್ತಾರೆ ಇವರಲ್ಲಿ ಒಂದು ಗುಣ ಏನಂದ್ರೆ ಬಹಳ ಕೋಪಿಸ್ಟರ್ ಇವರು ಬಹಳ ಕೋಪಿಸ್ಟರು ಮತ್ತು ಬಹಳ ವಿರೋಧ ಮಾಡುವಂಥರು ಅಂದ್ರೆ ಅವರ ವಿರೋಧ ನ್ಯಾಯ ನ್ಯಾಯಯುತವಾದದ್ದೇ ಅದ್ರಲ್ಲಿ ಯಾವ ತಪ್ಪು ಇಲ್ಲ ಯಾಕಂದ್ರೆ ಅವರ ದೇಶ ಅವ್ರಿಗೆ ಬೇಕು ಅನ್ನುವಂತ ಒಂದು ಗುರಿ ಆದ್ರೆ ಅದನ್ನ ಹೋರಾಟ ಮಾಡುವಾಗ ಕಂಡುಕೊಂಡಂತ ಮಾರ್ಗಗಳಿದೆಯಲ್ಲ ಅದು ಕೆಲವು ತಪ್ಪಾದಂತ ಮಾರ್ಗಗಳು ಯಾಕಂದ್ರೆ ಬಹಳ ಆಕ್ರಮಣಶೀಲರು ಇವರು ಬೇಕಂತ ಮೈ ಮೇಲೆ ಬೀಳುವಂಥದ್ದು ಆ ಇಷ್ಟ ಇಲ್ಲದೇರೋರನ್ನ ಕೊಂದು ಹಾಕುವಂಥದ್ದು ಎದುರಿಸುವಂಥದ್ದು ಒಂದು ವೇಳೆ ಉಗ್ರ ಉಗ್ರಗಾಮಿಗಳು ಯಾವ ರೀತಿ ಮಾಡ್ತಾರೋ ಅಷ್ಟರ ಮಟ್ಟಿಗೆ ಇಲ್ಲದೆ ಹೋದ್ರು ಕೂಡ ಆತರವಾದಂತ ಒಂದು ಟೆರರ್ ಒಂದು ಭಯ ಆ ಜನರಲ್ಲಿ ಆ ಹುಟ್ಟಿಸಿದಂಥವರು ಇವರಾಗಿದ್ರು ಎಂಬುದಾಗಿ ನಾವು ನೋಡ್ತಾರೆ ಇವರ ಮತಾಭಿಮಾನ ಹೇಗಿತ್ತು ಎಂಬುದಾಗಿ ನೋಡುವಾಗ ಪ್ರವಾದನೆಗಳನ್ನ ತಿಳಿದಂತ ಇವರು ಹಳೆ ಒಡಂಬಡಿಕೆಯನ್ನ ತಿಳ್ಕೊಂಡಂತ ಇವರು ಮೆಸ್ಸಿಯನ ಆಗಮನವನ್ನ ಎದುರು ನೋಡ್ತಾ ಇದ್ರು ಮೆಸ್ಸಿಯನ್ನು ಬರಬೇಕು ನಮಗೆ ಬಿಡುಗಡೆ ಮಾಡಬೇಕು ಯಾಕಂದ್ರೆ ಯಹುದ್ಯರೆಲ್ಲರೂ ಎದುರು ನೋಡ್ತಾ ಇದ್ದ ಅದೇ ಅದೇ ಮೆಸ್ಸಿಯನ್ನು ನಮಗೆ ಅರಸನಾಗಿ ಬರ್ತಾನೆ ರೋಮನ್ ಸಾಮ್ರಾಜ್ಯದಿಂದ ನಮ್ಮನ್ನ ಬಿಡಿಸ್ತಾನೆ ಯಾಕಂದ್ರೆ ರೋಮನ್ ಸಾಮ್ರಾಜ್ಯದಿಂದ ಅವರ ಮೇಲೆ ಬಹಳ ಒತ್ತಡಗಳಿರ್ತದೆ ಬಹಳ ಕಾನೂನುಗಳಿರ್ತದೆ ನಿಯಮಗಳಿರ್ತದೆ ಸುಂಕ ಜಾಸ್ತಿ ಕಟ್ಟಬೇಕು ಬೆಳೆದ ಬೆಳೆಯಲ್ಲಿ ಜಾಸ್ತಿ ಭಾಗವನ್ನು ಅವ್ರಿಗೆ ಕೊಡಬೇಕು ಈಗ ನಾನಾ ಸಂಗತಿಗಳು ಅವರ ಮಧ್ಯದಲ್ಲಿ ಇರುವಂತದ್ದನ್ನ ನಾವು ನೋಡ್ತೇವೆ ಅದನ್ನ ಬಿಡುಗಡೆ ಹೊಂದಲಿಕ್ಕೆ ಸ್ವತಂತ್ರಿಸಿಕೊಳ್ಳಲಿಕ್ಕೆ ಇವರು ಆ ಕಾರ್ಯವಾದ ಕಾರ್ಯಗಳನ್ನ ಮಾಡ್ತಾ ಆಗಿರ್ತಾರೆ ಆದ್ರೆ ಪರಿಸಾಯರು ಸದ್ದುಕಾಯರು ಈ ವಿಷಯದಲ್ಲಿ ಅವರು ಬಹಳ ತಟಸ್ಥ ಮನೋಭಾವ ಉಳ್ಳಂತವರಾಗಿ ಆ ಜೀವಿಸುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡುವಂಥವರಾಗಿರ್ತೇವೆ ತಟಸ್ಥ ಮಾನವ ಮನೋಭಾವ ಉಳ್ಳಂತವರಾಗಿ ಜೀವಿಸ್ತಾರೆ ಎರೋದನು ಮೊದಲು ಮೊದಲು ಆತನು ಆ ಎರುಸಲೇಮ್ ಪ್ರಾಂತ್ಯದ ಮತ್ತು ಇಸ್ರಾಯೇಲ್ ದೇಶದ ಆ ಅಧಿಕಾರವನ್ನ ರೋಮನ್ ಸಾಮ್ರಾಜ್ಯದಿಂದ ಪಡಕೊಳ್ಳುವಾಗ ನಾವು ಅನೇಕ ಸಲ ನೋಡಿದ ಹಾಗೆ ಆತನು ಅನೇಕರು ರಕ್ತಗಳನ್ನು ಸುರಿಸ್ತಾನೆ ಯಾಕಂದ್ರೆ ತನ್ನ ಒಂದು ಸಿಂಹಾಸನವನ್ನ ಕಾಪಾಡಿಕೊಳ್ಳಿಕ್ಕಾಗಿ ಆ ಸಿಂಹಾಸನದ ವಿರುದ್ಧ ಯಾರೇ ಎದ್ರು ಕೂಡ ಅವನು ಸ್ವಂತ ಹೆಂಡತಿನೂ ಬಿಡ್ಲಿಲ್ಲ ಸ್ವಂತ ಮಕ್ಕಳನ್ನು ಬಿಡ್ಲಿಲ್ಲ ಹೆಂಡತಿಯ ಅಣ್ಣ ತಮ್ಮಂದಿರನ್ನ ಬಿಡ್ಲಿಲ್ಲ ಇದನ್ನೆಲ್ಲ ನಾವು ಚರಿತ್ರೆಯಲ್ಲಿ ಆ ನೋಡಿದಂಥವರಾಗಿದ್ದೆ ಆ ರೀತಿಯಾಗಿರುವಾಗ ಈ ಜಲಟ್ಸ್ ಅನ್ನುವಂಥವ್ರು ಈ ಮತಾಭಿಮಾನಿಗಳು ಅದನ್ನ ಬಹಳ ವಿರೋಧಿಸ್ತಾರೆ ಯರೋದನನ್ನ ತುಂಬಾ ವಿರೋಧಿಸುವಂತವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಅನಂತರ ಇವರು ಆ ವಿರೋಧದಲ್ಲಿ ಅವರು ಬಹಳ ಆಕ್ರಮಣ ಶಾಲಿಗಳು ಎಂಬುದಾಗಿ ಹೇಳುವಾಗ ವಾಯ್ಲೆಂಟ್ ವಾಯ್ಲೆಂಟ್ ಅಂದ್ರೆ ಹಿಂಸೆ ಮಾಡುವಂತ ಒಂದು ಮನೋಭಾವಕ್ಕೆ ಇಳಿಯುವಂತವರಾಗಿರ್ತಾರೆ ಹಿಂಸೆ ಮಾಡುವಾಗ ಅವ್ರ ಮಾಡ್ತಾರೆ ಅಂದ್ರೆ ವೈರಿಗಳನ್ನ ಹಿಂಸೆ ಮಾಡುವುದರ ಜೊತೆಗೆ ತಮ್ಮ ದೇಶದವರನ್ನೇ ಕೆಲವರನ್ನ ಯಾರಾದ್ರೂ ಸ್ವಲ್ಪ ವಿರುದ್ಧ ಹೇಳ್ಬಿಟ್ರೆ ಅವ್ರಿಗೆ ಹಿಂಸೆ ಮಾಡುವಂಥದ್ದು ಆತರವಾದಂತಹ ಸಂಗತಿಗಳನ್ನ ಅವರು ಮಾಡುವಂಥವರಾಗಿರ್ತಾರೆ ನೋಡ್ರಿ ಇಂಥ ಮತಾಭಿಮಾನಿಯಲ್ಲಿ ಆ ಅವನನ್ನ ಕೊಲ್ಲಲ್ಪಟ್ಟದನ್ನ ನಾವು ಅಪೋಸ್ಟರ್ ಕೃತ್ಯಗಳಲ್ಲಿ ಒಂದು ವಾಕ್ಯ ನೋಡ್ತೇವೆ ಅಲ್ಲಿ ಮತಾಭಿಮಾನಿ ಎಂಬುದಾಗಿ ಬರೆದಿಲ್ಲ ಆದ್ರೆ ಜೋಸೆಫರ್ಸ್ ಅನ್ನುವಂಥವರು ಅವನ ಕುರಿತು ಬರೆಯುವಾಗ ಅದನ್ನು ಹೇಳ್ತಾರೆ ಅಪೋಸ್ಟರ್ ಕೃತ್ಯ ಐದನೇ ಅಧ್ಯಾಯ ಮೂವತ್ತೇಳನೇ ವಚನ ಅಪೋಸ್ಟರ್ ಕೃತ್ಯ ಐದನೇ ಅಧ್ಯಾಯ ಮೂವತ್ತೇಳನೇ ವಚನ ಅವನ ತರುವಾಯ ಕಾನೇಶುಮಾರಿಯ ಕಾಲದಲ್ಲಿ ಗಲೀಲಾಯದ ಯೂಧನು ಎದ್ದು ಜನರು ತನ್ನ ಸಹಿತ ತಿರುಗಿ ತಿರುಗಿಬಿಡುವುದಕ್ಕೆ ಪ್ರೇರೇಪಿಸಿದನು ಅವನು ಹಾಳಾದನು ಮತ್ತು ಅವನ ನಂಬಿದವರೆಲ್ಲ ಇಲ್ಲಿ ಯೂದನು ಎನ್ನುವಂತವನ ಒಂದು ಹೆಸರು ಬರ್ತದೆ ಇವನು ಕೂಡ ಆ ರೀತಿ ಮತಾಭಿಮಾನಿ ಆದಂತವನೇ ಅವನು ಕ್ರೈಸ್ತರ ವಿರುದ್ಧ ಅಪೋಸ್ತರ ವಿರುದ್ಧವೂ ಎದ್ದ ಅನಂತರ ಸರ್ಕಾರದ ವಿರುದ್ಧವೂ ಇದ್ದ ಎಂಬುದಾಗಿ ಚರಿತ್ರೆಯಲ್ಲಿ ನೋಡ್ತವೆ ನೋಡ್ರಿ ಇಲ್ಲಿ ಒಂದು ಕಾನೇಶುಮಾರಿ ನಡೆಯುತ್ತದೆ ಈ ಕಾನೇಶುಮಾರಿ ಯಾವುದು ಎಂಬುದಾಗಿ ಹೇಳುವಾಗ ಕ್ವಿರಿನಿಯಸ್ ಸ್ ಅನ್ನುವಂತ ಒಬ್ಬ ಆ ಆಡಳಿತಾಧಿಕಾರಿ ಅವನು ಸಿರಿಯಾ ಪ್ರಾಂತ್ಯದಲ್ಲಿ ರೋಮನ್ ಸಾಮ್ರಾಜ್ಯದ ಅಡಿಯಲ್ಲಿ ಆಳ್ತಾ ಇರ್ತಾನೆ ಪ್ಯಾಲೆಸ್ಟೈನ್ ಅನ್ನುವಂತ ಇಸ್ರಾಯೇಲ್ ದೇಶದ ಮೇಲೆ ಆತನು ಒಂದು ಖಾನೇಶುಮಾರಿ ನಡೆಸ್ತಾನೆ ಏನು ಕಾನೇಶುಮಾರಿ ಅಂದ್ರೆ ನಾವು ಈ ಇಸ್ರಾಯೇಲ್ ದೇಶದಿಂದ ಪ್ಯಾಲೆಸ್ಟೈನ್ ಪ್ರಾಂತ್ಯದಿಂದ ಎಷ್ಟು ಸುಂಕವನ್ನ ನಾವು ಕಲೆಕ್ಟ್ ಮಾಡಬಹುದು ಎಂಬುದಾಗಿ ಅವನು ಒಂದು ಕಾನೇಶುಮಾರಿ ನಡೆಸ್ತಾನೆ ಅಂದ್ರೆ ಆ ಸುಂಕ ಕಲೆಕ್ಟ್ ಮಾಡ್ಲಿಕ್ಕೆ ಖಾನೇಶುಮಾರಿ ನಡೆಸುವಾಗ ಈ ಜಲಟ್ಸ್ ಈ ಮತಾಭಿಮಾನಿಗಳು ಅದಕ್ಕೆ ಎದುರು ಬೀಳ್ತಾರೆ ಯಾಕಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ನಮ್ಮ ನಮ್ಮ ದೇಶ ಆಳ್ಕೊಂಡು ನಮ್ಮಿಂದಲೇ ನೀವು ಸುಂಕ ಕೀಳ್ತೀರಾ ಎಂಬುದಾಗಿ ಆ ಅವನನ್ನ ಆ ಎದುರು ಬೀಳುವಂಥದ್ದು ಅನಂತರ ಅವರ ಆಳ್ವಿಕೆ ನಮಗೆ ಬೇಡ ಎಂಬುದಾಗಿ ಈ ರೀತಿಯಾಗಿ ತಿರುಗಿ ಬೀಳ್ತಾನೆ ಈ ಯುದ ಅನ್ನುವಂಥವನು ಅವಾಗ ಅವನು ತಿರುಗಿ ಬೀಳುವಾಗ ಆ ಯುವುದನನ್ನ ಆ ಸರ್ಕಾರದವರು ಕೊಂದು ಹಾಕುತ್ತಾರೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ ಹೀಗೆ ಕೊಲ್ಲಲ್ಪಟ್ಟ ಮೇಲೆ ಅವನ ಮಕ್ಕಳಿಬ್ಬರು ಅವನ ಜೇಕಬ್ ಮತ್ತು ಸೈಮನ್ ಅನ್ನುವಂತ ಅವರ ಎರಡು ಮಕ್ಕಳು ಆ ಹೋರಾಟವನ್ನ ಮುಂದುವರಿಸ್ತಾರೆ ಬೇರೆ ಮತಾಭಿಮಾನಿಗಳ ಗುಂಪನ್ನ ಕಟ್ಟಿಕೊಂಡು ಹೋರಾಟವನ್ನ ಮುಂದುವರಿಸುವಂತರಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತಾ ಬರುವಂತವ್ರು ಆಗಿದ್ದೇವೆ ಈ ಹೋರಾಟ ಮುಂದುವರಿಸುವಾಗ ಅಲ್ಲಿ ಆ ಜೇಕಬ್ ಅನ್ನುವಂಥವನನ್ನ ಆ ರೋಮನ್ ಚಕ್ರವರ್ತಿಯಾದಂತಹ ಟೈಬೇರಿಯಸ್ ತಿಬೇರಿಯದ ಅಲೆಕ್ಸಾಂಡ್ರನು ಎಂಬುದಾಗಿರುವಂತ ಆ ರೋಮನ್ ಚಕ್ರವರ್ತಿಯ ಕಾಲದಲ್ಲಿ ಆ ಜೇಕಬ್ ಅನ್ನುವಂಥವನನ್ನು ಕೂಡ ಅವರು ಆ ಮರಣದಂಡನೆಯನ್ನು ವಿಧಿಸಿ ಕೊಂದು ಹಾಕ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ ಯಾಕಂದ್ರೆ ಅದು ರೋಮನ್ ಸಾಮ್ರಾಜ್ಯದ ವಿರುದ್ಧ ಮಾಡುತ್ತಿದ್ದಂತ ಹೋರಾಟ ಆದ್ರೆ ಈ ಆ ಇನ್ನೊಂದು ಮಗನಾದಂತಹ ಸೈಮನ್ ಅನ್ನುವಂಥವನು ಅವನೊಂದು ಮೂರ್ಖತನದ ಕೆಲಸವನ್ನ ಮಾಡ್ತಾನೆ ಏನಂದ್ರೆ ಅವನು ತನ್ನನ್ನು ತಾನೇ ಆ ಮೆಸ್ಸಿಯನು ಎಂಬುದಾಗಿ ಘೋಷಣೆ ಮಾಡಿಕೊಡ್ತಾನೆ ನಾನೇ ಮೆಸ್ಸಿಯನು ಎಂಬುದಾಗಿ ಘೋಷಣೆ ಮಾಡಿಕೊಡುವಾಗ ಇಸ್ರಾಯೇಲ್ ಜನರೇ ಸೇರಿ ನೀನು ಸುಳ್ಳುಗಾರ ಎಂಬುದಾಗಿ ಹೇಳಿ ಅವನನ್ನ ಕೊಂದು ಹಾಕುವಂಥದನ್ನ ನಾವು ನೋಡ್ತೇವೆ ಒಂದು ವೇಳೆ ಇಸ್ರಾಯಿಲ್ರಲ್ಲಿ ಆ ಒಂದು ಆ ಪದ್ಧತಿ ಅಥವಾ ಮನೋಭಾವ ಮನುಷ್ಯರಲ್ಲಿ ಇತ್ತೇನೋ ನಮ್ಮ ಕರ್ತನಾ ಕ್ರಿಸ್ತನು ನಿಜವಾಗಿ ಮೆಸ್ಸಿಯನಾಗಿ ಬಂದಾಗಲೂ ಕೂಡ ಅವರು ಅವನನ್ನು ಅಂಗೀಕರಿಸಲಿಲ್ಲ ಅವನನ್ನು ವಿರೋಧಿಸಿದ್ರು ಕಡೆಗೆ ರೋಮನ್ ಸಾಮ್ರಾಜ್ಯದೊಡನೆ ಸೇರಿ ಆ ಶಿಲುಬೆಗೆ ಹಾಕಿದಂತದ್ದನ್ನ ನಾವು ನೋಡುವಂತವರು ನಾವಾಗಿದ್ದೇವೆ ಪ್ರಿಯರೇ ಹೀಗೆ ಬರುತ್ತಾ ಬರುತ್ತಾ ಹೋಗುವಾಗ ಈ ಅಹ್ ಮತಾಭಿಮಾನಿಗಳ ಒಂದು ಪ್ರಭಾವ ಕಡಿಮೆ ಆಗ್ತಾ ಬರ್ತದೆ ಯಾಕೆ ಅಂದ್ರೆ ನಾವು ಮೊದಲೇ ಹೇಳ್ತಾ ಬಂದ ಹಾಗೆ ಅವರು ಬಹಳ ಕ್ರೂರಿಗಳು ಹಿಂಸಕರು ಅನಂತರ ಸ್ವಂತ ಜನರನ್ನೇ ಕೂಡ ಹಿಂಸೆ ಮಾಡುವಂತನ ಮಟ್ಟಿಗೆ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ರು ಅನಂತರ ಸ್ವಾಮಿ ಬರುವಂತ ಸಮಯದಲ್ಲಿ ಅವರಲ್ಲಿ ಪ್ರಸಿದ್ಧನಾಗಿದ್ದಂತ ಮತಾಭಿಮಾನಿಯಾದಂಥವನು ಯಾರು ಎಂಬುದಾಗಿ ನೋಡುವಾಗ ಆತನು ಬೇರೆ ಯಾರೂ ಅಲ್ಲ ಬರಬ್ಬಸನ್ ಬರಬ್ಬನ್ ಬರಬ್ಬನನ್ನು ನಾವು ನೋಡುವಂತವನಾಗಿದ್ದೇವೆ ಬರಬ್ಬಾಸ್ ಇಸ್ಲಟ್ ಆ ಕರ್ತನಾದ ಯೇಸುಕ್ರಿಸ್ತನ ಆ ಮರಣದ ಆ ಸಮಯದಲ್ಲಿ ಅವನನ್ನ ಬಿಡುಗಡೆ ಮಾಡಿ ಎಂಬುದಾಗಿ ಯಹೂದ್ಯರು ಕೂಗುವಂತದ್ದನ್ನ ನಾವು ಆ ಸುವಾರ್ತೆಗಳಲ್ಲಿ ನೋಡುವಂತಹ ವಾಕ್ಯ ನೋಡೋಣ ಮಾರ್ಕ ಹದಿನೈದು ಏಳು ಮಾರ್ಕನ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವರ್ಷ ಆಗ ಬರಬ್ಬನೆಂಬೊಬ್ಬ ಒಬ್ಬನಿದ್ದನು ಇವನ ದಂಗೆಯಲ್ಲಿ ಕೊಲೆಪಾತಕ ಮಾಡಿದ ದಂಗೆಗಾರ ಕೂಡ ಕಟ್ಟಿ ಹಾಕಿದ್ದರು ಹಾ ನೋಡ್ರಿ ಈಗ ಒಬ್ಬ ಕೊಲೆ ಪಾತಕನಿಂದ ದಂಗೆಯಲ್ಲಿ ಕೊಲೆ ಪಾ ಕೊಲೆ ಮಾಡಿದ್ದ ಅಂದ್ರೆ ಇವನು ದಂಗೆ ಹೇಳುವಂಥವ್ರು ಅಂದ್ರೆ ಈ ಜಲರ್ಸ್ ಮತಾಭಿಮಾನಿಗಳನ್ನುವಂಥವ್ರು ದಂಗೆ ಹೇಳುವಂಥವ್ರು ಆ ನಾವು ಆ ಚರಿತ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ ಆದ್ರೆ ಚರಿತ್ರೆಯಲ್ಲಿ ಕೆಲವರು ಹೇಳ್ತಾರೆ ಏನಂದ್ರೆ ಈ ಬರಬ್ಬನನ್ನ ಯೇಸು ಸ್ವಾಮಿಯ ಬಳಿಗೆ ಕರಕೊಂಡು ಬಂದ್ರಂತೆ ಅಂದ್ರೆ ಅವನು ಸೆರೆಮನೆಗೆ ಹೋಗುವಂತ ಮೊದಲು ಹೋರಾಟ ಮಾಡ್ತಾ ಅವನು ಅಂದ್ರೆ ಆ ಗುಪ್ತವಾಗಿ ಆತನು ಆ ರೋಮನ್ ಸಾಮ್ರಾಜ್ಯದ ಮೇಲೆ ಹೋರಾಟ ಮಾಡ್ತಿದ್ದ ಅಂತ ಸಮಯದಲ್ಲಿ ಆ ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬಂದ್ರಂತೆ ಕರ್ಕೊಂಡು ಬಂದು ಇವನೇ ಮೆಸ್ಸಿಯೇನು ಎಂಬುದಾಗಿ ಹೇಳುವಾಗ ಬರಬ್ಬನು ಕೆಲವು ಸಮಯ ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದಂತೆ ಅಂದ್ರೆ ಹನ್ನೆರಡು ಶಿಷ್ಯರು ಹೊರತುಪಡಿಸಿ ಅನೇಕ ಶಿಷ್ಯರಿದ್ರು ಯೇಸು ಸ್ವಾಮಿ ಅಲ್ವಾ ಎಪ್ಪತ್ತು ಜನರನ್ನ ಆತನ ಸ್ವಾರ್ಥ ಸಾರ್ಲಿಕ್ಕೆ ಕಳಿಸ್ತಾನೆ ನಾವು ಅದನ್ನೂ ಮತ ಸ್ವಾರ್ಥ ಹತ್ತನೇ ಅಧ್ಯಾಯ ಮುಂದಕ್ಕೆ ನಾವು ನೋಡುವಂತ ಹೇಗೂ ಇರ್ಲಿ ಆದ್ರೆ ಬರಬ್ಬನು ಯಾಕೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಿದ್ದ ಅಂದ್ರೆ ಇವನು ಮೆಸ್ಸಿಯನ್ನು ಎಂಬುದಾಗಿ ಹೇಳಿದಾಗ ಓ ಓವಾಗ ನಮಗೊಬ್ಬ ಮೆಸ್ಸಿಯನ್ನು ಬೇಕು ನಮಗೆ ಬಿಡುಗಡೆ ಮಾಡಿ ಕೊಡುವಂತನಾಗಿದ್ದಾನೆ ಅವನು ಗೊತ್ತುಂಟು ಜಲಟ್ ಅಂದ್ರು ಅವನಿಗೆ ಯಹೂದ್ಯನೆ ಅವನಿಗೆ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳ ಎಲ್ಲ ಭಾಗ ಗೊತ್ತಿರೋದ್ರಿಂದ ಅವನು ಸ್ವಲ್ಪ ಸಮಯ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾನಂತೆ ಆದ್ರೆ ಅವನಿಗೆ ಕ್ರಮೇಣ ಯೇಸು ಸ್ವಾಮಿಯ ಆ ಗುಣಗಳು ಇವನ್ನೆಲ್ಲ ಆತನ ನೋಡುವಾಗ ಅದು ಅವನಿಗೂ ಅವ್ನಗೂ ಬಹಳ ವ್ಯತ್ಯಾಸವಾದಂತ ಗುಣ ಆತನು ಕ್ರಮೇಣ ಬಿಟ್ಟು ಹೋದ ಎಂಬುದಾಗಿ ಆ ಚರಿತ್ರೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ ಈಗೂ ಇರಲಿ ಕಡೆಯದಾಗಿ ನೋಡ್ರಿ ಅವನು ಆ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಡ್ತೀನಿ ಎನ್ನುವಂತ ಹೆಸರಲ್ಲಿ ಆತನ್ ಹಿಡಿದಂತ ಮಾರ್ಗ ತಪ್ಪಾಗಿತ್ತು ಸುಲಿಗೆಗಾರನಾಗಿದ್ದ ದಂಗೆಕೋರನಾಗಿದ್ದ ಕೊಲೆ ಪಾತಕನಾಗಿದ್ದ ಹಿಡಿದು ಶಿಲುಬೆಗೆ ಹಾಕಿದ್ರು ಅವನ ಕೊಲೆ ಮಾಡಿದಂತ ಕಾರಣ ಏನು ಎಂಬುದಾಗಿ ಹೇಳುವಾಗ ರೋಮನ್ ಸಾಮ್ರಾಜ್ಯದ ವಿರುದ್ಧ ಎದ್ದು ನಿಂತದ್ದು ವಿರುದ್ಧ ಕಾರ್ಯ ಮಾಡುತ್ತಿದ್ದಂತ ಸಂಗತಿ ಎಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ ಆದ್ರಿಂದ ಯಹೂದ್ಯರು ನೋಡ್ರಿ ಕರ್ತನಾದ ಯೇಸುಕ್ರಿಸ್ತನನ್ನ ಶಿಲುಬೆಗೆ ಹಾಕಬೇಕು ಎಂಬುದಾಗಿ ಎಷ್ಟರ ಮಟ್ಟಿಗೆ ತೀರ್ಮಾನ ಮಾಡಿಕೊಂಡಿದ್ರು ಅಂದ್ರೆ ನಮ್ಗೆ ಆ ಬರಬ್ಬನನ್ನ ಬಿಟ್ಕೊಡ್ರಿ ಮುಂದೆ ಒಂದು ವೇಳೆ ಆ ಬರಬ್ಬನ ಮುಖಾಂತರ ನಮಗೆ ಎರುಸುಲೇಮಿನಲ್ಲಿ ಆ ಈ ರೋಮನ್ ಸಾಮ್ರಾಜ್ಯದ ಆ ಒಂದು ಸ್ವಾತಂತ್ರ್ಯ ನಮ್ಗೆ ಸಿಕ್ತದೇನೋ ಅನ್ನುವಂತ ಅವರ ಆಲೋಚನೆಗಳು ಇರ್ಬೋದು ಅಥವಾ ಅಂತ ಕ್ರೂರಿ ಆದಂತವರನ್ನು ಬಿಡ್ರಿ ಆದ್ರೆ ಈ ನೀತಿವಂತನನ್ನ ಮಾತ್ರ ಶಿಲವೇ ಹಾಕ್ಸ್ರಿ ಎಂಬುದಾಗಿ ಅವರು ಕೂಗಿದಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ ಅನಂತರ ಆ ಕರ್ತನಾದ ಯೇಸುಕ್ರಿಸ್ತನ ಬಲಗಳಲ್ಲಿ ಶಿಲುಬೆಗೆ ಹಾಕಿದಂತ ಆ ಕಳ್ಳರು ಇಬ್ಬರು ಕಳ್ಳರು ಅವರು ಕೂಡ ಆ ಈ ಝಲಟ್ಸ್ ಗುಂಪಿಗೆ ಈ ಮತಾಭಿಮಾನಿಗಳ ಗುಂಪಿಗೆ ಸೇರಿದಂಥವರಾಗಿದ್ದರು ಎಂಬುದಾಗಿ ಆ ನಾವು ಚರಿತ್ರೆಯಲ್ಲಿ ತಿಳ್ಕೊಳ್ಳುವಂತವರು ಆಗಿರ್ತೇವೆ ಪ್ರಿಯರೇ ಯಾಕಂದ್ರೆ ಅವರು ಕೂಡ ಕಳ್ಳರೇ ಆಗಿದ್ರು ಮೋಸಗಾರರೇ ಆಗಿದ್ರು ಮರಣದಂಡನೆಗೆ ಅವರು ಪಾತ್ರರಾಗಿದ್ರು ಆದ್ರೆ ಅಲ್ಲಿ ಕೂಡ ನೋಡ್ರಿ ಆ ಶಿಲುಬೆ ಮೇಲೂ ಕೂಡ ಅಂತ ಕ್ರೂರಿಗಳಾದಂತವರಲ್ಲಿ ಒಬ್ಬನು ಕರ್ತನಾ ದೇಸ ಕೃಷ್ಣನ ಅಂಗೀಕರಿಸ್ತಾನೆ ಆ ಕರ್ತನಾ ದೇಸಕೃಷ್ಣನ ಅಂಗೀಕರಿಸ್ತಾನೆ ಆದ್ರಿಂದ ನಮ್ಮಲ್ಲಿ ಯಾರು ಕೂಡ ಅಂಗೀಕರಿಸದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ದೇವರು ಕಾರ್ಯ ಮಾಡುವಾಗ ನಾವು ಆತನಿಗೆ ನಮ್ಮ ಹೃದಯಗಳನ್ನು ಒಪ್ಪಿಸುವಾಗ ಆ ಕರ್ತನಾದ ದೇಶಕ್ರಿಸ್ತನು ನಮ್ಮನ್ನ ಸ್ವೀಕರಿಸುವಂತನಾಗಿರ್ತಾನೆ ದ ಮೌಂಟ್ ಕಾಲ್ವರಿ ಆ ಕಲ್ವಾರಿ ಬೆಟ್ಟ ಆ ಇಟ್ ವಿಲ್ ಕ್ರೈ ಫಾರ್ ದ ಸಿನ್ನರ್ಸ್ ಅದು ಪಾಪಿಗಳ ಕುರಿತು ಆ ಕೂಗುತ್ತದೆ ಕೂಗುತ್ತದಂತೆ ನನ್ನ ಬಳಿಗೆ ಬಾ ನನ್ನ ಬಳಿಗೆ ಬಾ ಎಂಬುದಾಗಿ ಆ ರೀತಿ ನಮ್ಮ ಕರ್ತನಾದ ದೇಶಕ್ರಿಸ್ತನಲ್ಲಿ ಆ ಯಜ್ಞವನ್ನ ಆ ಗುಡ್ಡದ ಮೇಲೆ ಸಮರ್ಪಿಸಿ ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟು ನಮ್ಮ ರಕ್ಷಕನಾಗಿದ್ದಾನೆ ಆ ಈ ರೀತಿಯಾಗ ಆಗ ಈ ರೀತಿಯಾಗಿ ಅನೇಕ ಗುಂಪುಗಳನ್ನ ನಾವು ನೋಡ್ತಾ ಬಂದಿದ್ದೇವೆ ಆ ಮುಂದಿನ ವಾರ ಬೇರೆ ವಿಷಯಗಳನ್ನ ಕುರಿತು ನೋಡುವಂಥವ್ರು ಆಗಿರೋಣ ಹೀಗೆ ಪರಿಸಾಯರು ಸದ್ದುಕಾಯರು ಶಾಸ್ತ್ರಿಗಳು ಆ ಹೀಗೆ ಕೆಲವು ಆ ಮತಾಭಿಮಾನಿಗಳು ಅನ್ನುವಂತ ಈ ಗುಂಪುಗಳ ಕುರಿತು ಆ ಚರಿತ್ರೆಯನ್ನ ನಾವಿಲ್ಲಿಯ ತನಕ ಕಲಿಯುತ್ತಾ ಬಂದಿದ್ದೇವೆ ಈಗ ನಾವು ನಮ್ಮ ವಾಕ್ಯ ಭಾಗಕ್ಕೆ ಮುಂದೆ ಹೋಗುವಂಥವ್ರು ನಮವಾಗಿರೋಣ ನಾವು ಮತ್ತೆ ಪ್ರಕಟಣೆ ಎರಡನೇ ಅಧ್ಯಾಯ ಹನ್ನೆರಡನೇ ವರ್ಷದಿಂದ ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ ಆ ಕಳೆದ ವಾರ ನಾನು ಕಮೆಂಡೇಶನ್ ಆಫ್ ಕ್ರೈಸ್ಟ್ ಎಂಬುದಾಗಿ ಮೊದಲನೇದಾಗಿ ದ ಸಿಟಿ ಆ ಪಟ್ಟಣದ ಕುರಿತು ನಾವು ಅಧ್ಯಯನ ಮಾಡಿದ್ದೇವೆ ಎರಡನೇದಾಗಿ ದ ಚರ್ಚ್ ಆ ಸಭೆಯ ಕುರಿತು ಅಧ್ಯಯನ ಮಾಡಿದ್ದೇವೆ ಅಂದ್ರೆ ಸಭೆ ಹೇಗೆ ಸ್ಥಾಪನೆ ಆಯಿತು ಯಾವ ಯಾರು ಸ್ಥಾಪಿಸಿರ್ಬಹುದು ಅನ್ನುವಂತ ಒಂದು ಹಿನ್ನೆಲೆಯನ್ನು ನೋಡಿದ್ದೇವೆ ಮೂರನೇದಾಗಿ ದ ಕರೆಸ್ಪಾಂಡೆಂಟ್ ಅಂದ್ರೆ ಆ ಸಭೆಗೆ ಮಾತಾಡುತ್ತಿರುವಂತವನು ಯಾರು ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿ ತನ್ನ ಪರಿಚಯ ಮಾಡಿಕೊಡ್ತಾನೆ ಅಂದ್ರೆ ಇಬ್ಬಾಯಿ ಕತ್ತಿಯನ್ನ ಅದವಾದ ಇಬ್ಬಾಯಿ ಕತ್ತಿಯನ್ನ ಹಿಡಿದಾತನ ಹೇಳುವುದೇನೆಂದ್ರೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪರಿಚಯವನ್ನು ಮಾಡಿಕೊಡುತ್ತಾನೆ ಇಬ್ಬಾಯಿ ಕತ್ತಿ ಎಂಬುದಾಗಿ ಹೇಳುವಾಗ ಅದು ದೇವರ ವಾಕ್ಯಕ್ಕೆ ಸೂಚನೆ ಆಗಿದೆ ಸಭೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾವು ದೇವರ ವಾಕ್ಯದಲ್ಲಿ ಆ ಸಭೆ ಬಿದ್ದು ಹೋಗುವಂತ ಚರಿತ್ರೆಯನ್ನ ನಾವು ನೋಡ್ತಾ ಬರ್ತಾ ಇರುವಂತವರು ಆಗಿದ್ದೇವೆ ಆ ಎಫ್ ಎಸ್ಆ ಸಭೆಯಲ್ಲಿ ದೇವರ ವಾಕ್ಯವಿತ್ತು ಪ್ರೀತಿ ಇರಲಿಲ್ಲ ಆದ್ರೆ ಯೇಸು ಸ್ವಾಮಿ ಹೇಳ್ತಾನೆ ಪ್ರೀತಿಯನ್ನ ನೀನು ಪಡಕೊಡುವಂತವನಾಗಿರ್ಬೇಕು ಎಂಬುದಾಗಿ ಸ್ಮಿರ್ನಾ ಸಭೆಯಲ್ಲಿ ದೇವರ ವಾಕ್ಯವಿತ್ತು ಪ್ರೀತಿ ಇತ್ತು ಹಿಂಸೆಗೆ ಒಳಪಡುವಂತ ಮನಸ್ಸಿತ್ತು ಅನೇಕರು ರಕ್ತ ಸಾಕ್ಷಿಗಳಾಗಿ ಸತ್ತರು ಕರ್ತನಾಥ ಯೇಸುಕ್ರಿಸ್ತನಿಗೆ ಅಚ್ಚುಮೆಚ್ಚಿನ ಒಂದು ಸಭೆ ಸ್ಮಿರ್ನಾ ಸಭೆ ಆಗಿತ್ತು ಎಂಬುದಾಗಿ ಕೂಡ ನಾವು ನೋಡ್ತೇವೆ ಮೂರನೇದಾಗಿ ನಾವು ಪೆರಗಮ ಸಭೆಯನ್ನ ಕಲಿತಾ ಇದ್ದೇವೆ ಪ್ರಾರಂಭದಲ್ಲಿ ಪೆರಗಮಾ ಸಭೆಯು ಕೂಡ ಬಹಳ ಅತ್ಯಾಸಕ್ತಿ ಉಳ್ಳಂತ ಸಭೆ ಆತ್ಮಿಕವಾದಂತ ಸಭೆ ಆದ್ರೆ ಅನಂತರ ಅದು ಜಾರುತ್ತಾ ಹೋಗುವಂತದ್ದಾಗಿದೆ ಅದು ಕೂಡ ರಕ್ತ ಸಾಕ್ಷಿಯನ್ನ ಇಟ್ಟುಕೊಂಡಂತ ಸಭೆ ಕಳೆದ ವಾರ ನಾವು ನೋಡಿದ್ದೇವೆ ಅಂತ್ ಅಂತಿಪನು ಅನ್ನುವಂಥವನು ರಕ್ತ ಸಾಕ್ಷಿಯಾಗಿ ಸತ್ತಂತದ್ದು ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಆ ಹದಿಮೂರನೇ ವರ್ಷದಲ್ಲಿ ಆತನೇ ಅವನ ಹೆಸರನ್ನ ಹೇಳುವಂತವನಾಗಿದ್ದಾನೆ ಹದಿಮೂರನೇ ವರ್ಷದ ಕಡ ಮದ್ ಕಡೆಯ ಭಾಗದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯವಾದ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನ ನೀನು ಮರೆ ಮಾಡಲಿಲ್ಲ ದ ಕಮೆಂಡೇಶನ್ ದೇವರು ಕರ್ತನಾ ದೇಸನು ಅವರನ್ನ ಹೊಗಳಿದಂಥದ್ದನ್ನ ಕೂಡ ನಾವು ಕಳೆದ ವಾರ ಅಧ್ಯಯನ ಮಾಡ್ತಾ ಬಂದಂತವರು ನಾವು ಆಗಿದ್ದೇವೆ ಅಂತಿಪನು ರಕ್ತ ಸಾಕ್ಷಿಯಾಗಿ ಸತ್ತಂತ ರೀತಿಯನ್ನ ನಾವು ನೋಡಿದ್ವು ಬುಲ್ ಎಂಬುದಾಗಿ ಆ ಒಂದು ವೇಳೆ ನಾನು ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತೇನೆ ಒಂದು ನಿಮಿಷ ಇದನ್ನೆಲ್ಲ ಕಲ್ತವರಾಗಿದ್ದೇವೆ ಇದನ್ನ ನಾವು ನೋಡಿದ್ವಿ ಇದು ಒಂದು ತರವಾದಂತ ಹಿಂಸೆ ಕೊಡುವಂತ ರೀತಿ ಗ್ರೀಕ್ ಸಾಮ್ರಾಜ್ಯದಲ್ಲಿ ಇವರು ಇದನ್ನ ಹುಟ್ಟು ಹಾಕಿದಂತದ್ದು ಅವರು ತಮ್ಮ ಕೈದಿಗಳಿಗೂ ಮತ್ತು ವಿರೋಧಿಗಳಿಗೆ ಕೊಡುತ್ತಿದ್ದಂತಹ ಹಿಂಸೆ ನೋಡ್ರಿ ಅದರ ಹೊಟ್ಟೆ ಒಳಗೆ ಇದು ಬ್ರಾಸ್ ಅಂದ್ರೆ ತಾಮ್ರದಿಂದ ಮಾಡಿದಂತ ಒಂದು ಆ ಮೌಲ್ಡ್ ಮಾಡಿದಂತ ಒಂದು ಎತ್ತು ಎತ್ತಿನ ಹಸು ಎತ್ತಿನ ರೂಪದಲ್ಲಿರುವಂತಹ ಒಂದು ಆ ಸ್ಟ್ಯಾಚ್ಯು ಟೈಪ್ ಅದರ ಒಳಭಾಗದಲ್ಲಿ ಖಾಲಿ ಜಾಗ ಇರ್ತದೆ ಅಲ್ಲಿ ಆ ಕೈದಿಯನ್ನು ಹಾಕಿ ಅದಕ್ಕೆ ಮುಚ್ಚಳವನ್ನ ಮುಚ್ಚಿ ಕೆಳಗಿನಿಂದ ಸಣ್ಣದಾಗಿ ಬೆಂಕಿ ಉರಿಸ್ತಾ ಅವನು ಪೂರ್ತಿ ರೋಸ್ಟ್ ಆಗಿ ಸಾಯುವಾಗೆ ಮಾಡುವಂತ ಸಂಗತಿಯನ್ನ ನಾವು ನೋಡಿದಂತ ನೋಡುವಂತವರು ನಾವು ಆಗಿದ್ದೇವೆ ಪ್ರಿಯರ ಈ ರೀತಿಯಾಗಿ ಅಂತಿಪ್ಪನು ಕೂಡ ಈ ರೀತಿ ಕೊಲ್ಲಲ್ಪಟ್ಟನು ಎಂಬುದಾಗಿ ಜೋಸೆಫಸ್ ಅನ್ನುವಂಥವ್ರು ತಮ್ಮ ಚರಿತ್ರೆಯಲ್ಲಿ ಅವರು ಬರೆಯುವಾಗ ಆ ಬಿಲಿಕಲ್ ಹಿಸ್ಟ್ರಿ ಅದನ್ನ ಬರೆಯುವಾಗ ಅವರು ಕೆಲವು ಸಂಗತಿಗಳನ್ನ ನಮ್ಗೆ ತಿಳಿಸ್ತಾ ಹೋಗುವಂತವರು ಆಗಿರ್ತಾರೆ ಯಾಕಂದ್ರೆ ಆ ಕಾಲಮಾನದಲ್ಲೇ ಅವರು ಕೂಡ ಜೀವಿಸಿದಂಥವ್ರು ಆಗಿದ್ದರು ಎಂಬುದಾಗಿ ನಾವು ನಾವು ಆಗಿದ್ದೇವೆ ಪ್ರೇರೆ ಇದಕ್ಕೆ ಹೋಲಿಕೆಯಾಗಿ ನಾನು ಕಳೆದ ವಾರ ಹೇಳುತ್ತಾ ಬಂದೆ ನಮ್ಮ ಒರಿಸ್ಸಾ ರಾಜ್ಯದಲ್ಲಿಯೂ ಕೂಡ ಆ ಗ್ರಹ್ಮ್ ಸ್ಟೈನ್ಸ್ ಮತ್ತು ಅವರ ಎರಡು ಮುದ್ದಾದ ಮಕ್ಕಳು ಫಿಲಿಪ್ ಹಾಗೂ ತಿಮೋತಿ ಯಾವ ರೀತಿ ಆ ವ್ಯಾಗನ್ ಆರ್ ಅಲ್ಲಿ ಹಾಕಲ್ಪಟ್ಟು ಬೆಂಕಿಯಿಂದ ಹೊರಗಡೆಯಿಂದ ಬೆಂಕಿ ಹಾಕಿ ಸುಟ್ಟು ಹಾಕಲ್ಪಟ್ಟರು ಬೂದಿ ಮಾಡಲ್ಪಟ್ಟರು ಎಂಬುದಾಗಿರುವಂತಹ ಸಂಗತಿಯನ್ನು ಕೂಡ ನಾವು ನೋಡ್ತಾ ಬರ್ತೇವೆ ಆ ಒಂದು ವೇಳೆ ಒಂದು ಫಿಲಂ ಕೂಡ ಬಂದಿದೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅದನ್ನ ನೋಡ್ಬೋದು ನೋಡಿದ್ರೆ ಏನು ಇದಿಲ್ಲ ದ ಲೀಸ್ಟ್ ಆಫ್ ದೀಸ್ ಎಂಬುದಾಗಿರುವಂತಹ ಒಂದು ಫಿಲಂ ಅದ್ರಲ್ಲಿ ಅವರ ಒಂದು ಹಿಸ್ಟ್ರಿ ಯಾವ ರೀತಿ ಅವರು ಭಾರತ ದೇಶಕ್ಕೆ ಬಂದರು ಸೇವೆ ಮಾಡಿದ್ರು ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡಿದ್ರು ವಿರೋಧವನ್ನ ಅನುಭವಿಸಿದ್ರು ಈ ಅನೇಕ ಸಂಗತಿಗಳನ್ನ ಅದರಲ್ಲಿ ಆ ತೋರಿಸಲಾಗಿದೆ ಈಗ ನಮ್ಮ ನಾಲೆಡ್ಜ್ಗಾಗಿ ಅದನ್ನ ನೋಡುವಂತರಾಗಿರ್ಬೋದು ಅಥವಾ ದ ಬರ್ನ್ ಟಲಾಯವ್ ಅನ್ನುವಂತ ಪುಸ್ತಕ ಕೂಡ ಬಿಡುಗಡೆಯನ್ನ ಮಾಡಿದ್ದಾರೆ ಆ ಅದನ್ನು ಕೂಡ ನಾವು ಆ ಓದಿದ್ರೆ ನಮಗೆ ನಿಜವಾಗ್ಲು ಆ ಒಂದು ರಕ್ತ ಸಾಕ್ಷಿಯ ಜೀವಿತ ಹೇಗಿರ್ತದೆ ಎಂಬುದಾಗಿ ಆ ಗೊತ್ತಾಗುವಂಥದ್ದು ಅದಾಗುತ್ತೆ ನಾವೀಗ ಐದನೇ ಸಂಗತಿಗೆ ಬರುವಂತವನಾಗಿರೋಣ ಐದನೇ ಸಂಗತಿ ಏನೆಂದಾಗಿ ಹೇಳುವಾಗ ನಾವು ಎರಡನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವರ್ಷ ಹೀಗೆ ಹೊತ್ತೇವೆ ನೋಡ್ರಿ ಅಲ್ಲಿ ತನಕ ಹೊಗಳಿದಂತ ನಮ್ಮ ಕರ್ತನಾದ ಯೇಸ್ಕ್ರಿಸ್ನ ಸಭೆಯನ್ನ ಆತನು ಹೇಳ್ತಾನೆ ಮುಂದಕ್ಕೆ ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ವರಿಸಬೇಕಾಗುತ್ತದೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಲ್ಯರು ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನ ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ ಹಾಗೆಯೇ ನಿಕೋಲಾಯಿತರ ಬೋಧನೆಯನ್ನ ಅವಲಂಬಿಸಿರುವವರು ನಿಮ್ಮಲ್ಲಿದ್ದಾರೆ ಎಂಬುದಾಗಿ ನಾವು ನೋಡುವಂತಾಗಿದೆ ಯಾಕೆ ಈ ಪೆರ್ಗುಮ ಸಭೆಯಲ್ಲಿ ಈ ತರವಾದಂತ ಸ್ಥಿತಿ ಬಂತು ಎಂಬುದಾಗಿ ನೋಡುವಾಗ ನಾವು ಆ ನೋಡುತ್ತಾ ಬಂದ ಹಾಗೆ ಅದಕ್ಕೆ ಮುಖ್ಯ ಕಾರಣ ಆ ಪ್ರಿಯರೇ ಆ ಕಾನ್ಸ್ಟಂಟೈನ್ ಚಕ್ರವರ್ತಿಯ ಆಳ್ವಿಕೆ ಬಂದಂಥದ್ದು ಕಾನ್ಸ್ಟಂಟೈನ್ ಚಕ್ರವರ್ತಿಯ ಆಳ್ವಿಕೆಯ ಸಮಯದಲ್ಲಿ ಆತನು ತನ್ನ ರಾಜ್ಯವೆಲ್ಲ ಕ್ರೈಸ್ತರ ಕರ್ತನಾ ಕ್ರಿಸ್ತನ ಹಿಂಬಾಲಿಸಬೇಕು ಕ್ರೈಸ್ತರಾಗಬೇಕು ಎಂಬುದಾಗಿ ಘೋಷಣೆ ಮಾಡಿದ್ರಿಂದ ಅನೇಕ ಅನ್ಯ ಜನಾಂಗಗಳು ರೋಮನ್ ಸಾಮ್ರಾಜ್ಯದವರು ಎಲ್ಲರೂ ಕೂಡ ಕ್ರೈಸ್ತರಾಗುವಂಥದನ್ನ ನಾವು ನೋಡ್ತೇವೆ ಹೋಲ್ಸೇಲ್ ಆಗಿ ಕ್ರೈಸ್ತರಾಗ್ತಾರೆ ಆದ್ರೆ ನಿಜವಾದಂತ ಆ ಮನಸ್ಸಿನಲ್ಲಿ ಮಾನಸಾಂತರ ಹೊಂದಿ ಆ ಪಾಪದ ನಿಶ್ಚಿತತೆಯನ್ನ ತಿಳ್ಕೊಂಡು ರಕ್ಷಣೆಯನ್ನ ವಿಷಯವನ್ನ ಅರ್ಥ ಮಾಡಿಕೊಂಡಂತವರಾಗಿ ಕ್ರೈಸ್ತರಾದಂಥವರಲ್ಲ ಅವರು ದೇವರ ನಾರ್ಥ್ ದ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಅಂದ್ರೆ ಕನ್ವರ್ಷನ್ ಎಂಬುದಾಗಿ ಹೇಳುವಾಗ ಆತ್ಮಿಕವಾದಂತ ವಿಷಯದಲ್ಲಿ ಆದ್ರೆ ಈಗ ಒಂದು ನಾಮ 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 ನಾಮದೇಯವಾಗಿ ಮಾಡುವಂತ ಒಂದು ಕನ್ವರ್ಷನ್ ಆ ರೀತಿಯಲ್ಲಿ ಅವರು ಕನ್ವರ್ಷನ್ ಆದಂತವ್ರು ಯಾಕಂದ್ರೆ ಚಕ್ರವರ್ತಿ ಹೇಳಿದ್ದ ನಾವು ನೋಡ್ತಾ ಬರುವಾಗೆ ಆ ರೀತಿ ಕ್ರೈಸ್ತರಾದಂತವರಿಗೆ ಒಂದೊಂದು ಚಿನ್ನದ ಒಂದು ಸಣ್ಣ ತುಂಡನ್ನ ಕೊಡ್ತೇನೆ ಅನಂತರ ನಿಮ್ಗೆ ಬಿಳಿ ವಸ್ತ್ರವನ್ನ ಒಧಿಸ್ತೇನೆ ನಿಮ್ಮನ್ನ ಸನ್ಮಾನಿಸ್ತೇನೆ ಎಂಬುದಾಗಿ ಹಾಗೆ ಶೋಕಿಗೆ ಕೂಡ ಅನೇಕರು ಕ್ರೈಸ್ತರಾಗ್ತಾರೆ ಆದ್ರೆ ಹಾಗೆ ಆಗುವಾಗ ಆ ಸಭೆಯೊಳಗೆ ಅನೇಕ ತರವಾದಂತಹ ಸಂಗತಿಗಳು ದೇವರ ವಾಕ್ಯವನ್ನ ಕೈ ಬಿಡುವಂತ ವಿಷಯಗಳು ದುರ್ಬೋಧನೆಗಳು ಡಿಫೆಕ್ಷನ್ ಆಫ್ ದ ಡಾಕ್ಟ್ರಿನ್ ಆ ಸ್ವಸ್ಥ ಬೋಧನೆ ಅಹ್ ಕುಂದಿ ಹೋಗುವಂಥದ್ದು ಅಥವಾ ತಪ್ಪಾದ ಮಾರ್ಗಗಳನ್ನ ಹಿಡಿಯುವಂತ ವಿಷಯಗಳಲ್ಲಿ ಜಾರಿ ಹೋಗುವಂಥದನ್ನು ನೋಡುವಾಗ ಅವರ ಪಾಪ ಅನ್ನುವಂಥದ್ದು ಬಹಳ ಭಯಂಕರವಾದಂತಹ ರೀತಿಯಲ್ಲಿ ಅದು ಇರುವಂತದ್ದಾಗಿದೆ ನೋಡ್ರಿ ಅದಕ್ಕೆ ಕರ್ತನಾ ದೇಶ ಹೇಳ್ತಾ ಬರುವಾಗ ಆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯ್ಲಿರು ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆ ನೋಡ್ರಿ ದಟ್ ಈಸ್ ದ ಫಾಲ್ಸ್ ಸ್ಟೀಚಿಂಗ್ ಅವರ ಮಧ್ಯದಲ್ಲಿ ಒಂದು ದುರ್ಬೋಧನೆ ಬರುವಂತದ್ದಾಗಿದೆ ಸಭಾ ಮಧ್ಯದಲ್ಲಿ ದುರ್ಬೋಧನೆ ಅದು ಅಪೋಸ್ತಲ ಕಾಲದಿಂದಲೇ ಇರುವಂತದ್ದು ನಾವದನ್ನ ದೇವರ ವಾಕ್ಯಗಳಲ್ಲಿ ನೋಡ್ತಾ ಬರ್ತೇವೆ ಪೌಲನು ಎಚ್ಚರಿಸ್ತಾನೆ ತೇತ್ರನೂ ಎಚ್ಚರಿಸ್ತಾನೆ ಯುವಧನು ಎಚ್ಚರಿಸ್ತಾನೆ ಯೋಹಾನನು ಎಚ್ಚರಿಸ್ತಾನೆ ನೋಡ್ರಿ ಎಲ್ಲರೂ ಕೂಡ ಎಚ್ಚರಿಸ್ತಾ ಬರುವಂತವ್ರು ಆಗಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಆ ರೀತಿಯಾದಂತಹ ಫಾಲ್ಸ್ ಟೀಚಿಂಗ್ ಸಭಾ ಮಧ್ಯದಲ್ಲಿ ಮೊದಲಿನಿಂದಲೇ ಅದು ನುಸುಳಿಕೊಂಡು ಬಂದಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಆದ್ರೆ ಇಲ್ಲಿ ಆ ದುರ್ಬೋಧನೆಯನ್ನ ಹೇಳುವಾಗ ಕರ್ತನಾದ ಶ್ರೀ ಕ್ರಿಸ್ತನು ಸ್ಪೆಸಿಫಿಕ್ ಆಗಿ ಆತನು ಬೀಳಾಮನಿಗೆ ಆ ಉದಾಹರಣೆಯಾಗಿ ಕೊಟ್ಟಂತವನಾಗಿ ಆತರವಾದಂತ ಸಂಗತಿಗಳನ್ನ ಆತನು ಆ ಈ ಸಭೆಯ ಮಧ್ಯದಲ್ಲಿ ಬಂತು ಎಂಬುದಾಗಿ ಹೇಳುವಂತವನಾಗಿರ್ತಾನೆ ಅಂದ್ರೆ ಈ ಬೀಳಾಮನು ಅನ್ನುವಂಥವನು ನಮಗೆ ಅವನ ಚರಿತ್ರೆ ಗೊತ್ತಿರುವಂತ ಸಂಗತಿ ಆತನು ಮೋವಾಬ್ ದೇಶದ ಪೆತೋರಿ ಪೆತ್ತೋರೂರಿಗೆ ಎನ್ನುವಂತ ಆ ಸ್ಥಳಕ್ಕೆ ಸೇರಿದಂಥವನು ಆತನು ಒಬ್ಬ ಪ್ರವಾದಿ ಎಂಬುದಾಗಿ ಹೆಸರು ಆಗಿದ್ದ ಆದ್ರೆ ಪ್ರವಾದಿ ಎಂಬುದಾಗಿ ಹೇಳುವಾಗ ದೇವರಿಂದ ನೇಮಿಸಲ್ಪಟ್ಟಂತ ಪ್ರವಾದಿ ಅಲ್ಲ ಆತನು ಸುಳ್ಳು ಪ್ರವಾದಿಯೇ ಆಗಿದ್ದ ಆ ಇ ವಾಸ್ ದ ಪ್ರಾಫಿಟ್ ಫಾರ್ ದ ಗೇನ್ಸ್ ಅಂದ್ರೆ ಲಾಭವನ್ನ ಮಾಡಿಕೊಳ್ಳಲಿಕ್ಕಾಗಿ ತನ್ನ ಪ್ರವಾದನೆಗಳನ್ನ ಅವರ ಅನುಕೂಲತೆಗೆ ತಕ್ಕ ಹಾಗೆ ಹೇಳುತ್ತಿದ್ದಂತ ಮನುಷ್ಯ ಆತನು ಯಹೋವ ದೇವರವನನ್ನ ಎಚ್ಚರಿಸ್ತಾನೆ ನೀನು ಹೋಗಿ ಇಸ್ರಾಯ್ಲರ ವಿರುದ್ಧ ಮಾತಾಡಬಾರ್ದೆಂಬುದಾಗಿ ಆದ್ರೆ ಆ ಎಚ್ಚರಿಸುವಂತ ಮೊದಲು ಆತನ ಮನಸ್ಸಿನಲ್ಲಿ ಅಂದುಕೊಂಡಿದ್ದೇನೆಂದ್ರೆ ಅರಸನಾದ ಬಾಲಾಕನು ನನ್ನನ್ನು ಕರೆಸ್ತಾ ಇದ್ದಾನೆ ಈಗ ನನಗೆ ಸಂಪತ್ತು ಚಿನ್ನ ಬೆ ಬೆಳ್ಳಿ ಹಣ ಎಲ್ಲ ಅವನು ಕೊಡ್ತಾನೆ ಆದ್ರಿಂದ ನಾನು ಇಸ್ರಾಯ್ಲರ ವಿರುದ್ಧ ಮಾತಾಡಬೇಕೆಂಬುದಾಗಿ ಅವನ ತೀರ್ಮಾನವಾಗಿತ್ತು ಆದ್ರೆ ದೇವರವನ್ನ ಎಚ್ಚರಿಸಿ ಆ ಕಳಿಸುವಂತವನಾಗಿರ್ತಾನೆ ನೋಡ್ರಿ ಹಾಗೆ ಆ ಕತೆ ನಮ್ಗೆ ಗೊತ್ತಿದೆ ಇಪ್ಪತ್ತೆರಡನೇ ಅಧ್ಯಾಯ ಆ ನಂಬರ್ಸ್ ಅಂದ್ರೆ ಅರಣ್ಯಕಾಂಡ ಇಪ್ಪತ್ತೆರಡನೇ ಅಧ್ಯಾಯದಿಂದ ಇಪ್ಪತ್ತೈದನೇ ಅಧ್ಯಾಯ ತನಕ ನಾವು ಆ ಸಂಗತಿಗಳನ್ನ ನಾವು ನೋಡ್ತಾ ಹೋದತ್ತಾ ಬರುವಂತವರು ನಾವು ಆಗಿರ್ತೇವೆ ಒಂದು ವೇಳೆ ಆತನು ಆ ಒಂದು ದುರ್ಬೋಧನೆಗೆ ಆ ಇಸ್ರಾಯೇಲರನ್ನ ಶಪಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಎಂಬುದಾಗಿ ಹೇಳುವಾಗ ಅವರಲ್ಲಿ ಮೂರು ಕಾರಣವಿತ್ತು ಇಸ್ರಾಯೇಲರಲ್ಲಿ ಏನು ಕಾರಣ ಎಂಬುದಾಗಿ ಹೇಳುವಾಗ ಒಂದು ಯಹೋವ ದೇವರು ಅವರ ಪರವಾಗಿದ್ದ ಯಾಕೆ ಪರವಾಗಿದ್ದ ಎಂಬುದಾಗಿ ಹೇಳುವಾಗ ಅವರಲ್ಲಿ ಆ ಮೂರು ಗುಣಗಳಿತ್ತು ಏನಂದ್ರೆ ಒಂದು ನಾವು ನೋಡ್ತೇವೆ ಇಪ್ಪತ್ತ್ ಮೂರನೇ ಅಧ್ಯಾಯ ಅರಣ್ಯಕಾಂಡ ಒಂಬತ್ತನೇ ವಚನ ಏನ್ ಹೇಳ್ತಾನೆ ಅಂದ್ರಲ್ಲಿ ಪ್ರತ್ಯೇಕವಾಗಿ ವಾಸಿಸುವಂತ ಜನಾಂಗ ಇದನ್ನ ಬೀಳಾಮನೆ ಹೇಳ್ತಾನೆ ನೋಡಿ ಇವರು ಪ್ರತ್ಯೇಕವಾಗಿ ವಾಸಿಸುವಂತ ಜನಾಂಗ ಪ್ರಿಯರೇ ಈ ಸಮಯಗಳಲ್ಲಿಯೂ ಕೂಡ ನಾವು ನೀವು ನಮ್ಮ ಸಭೆಗಳ ಮಧ್ಯದಲ್ಲಿ ದುರ್ಬೋಧನೆಗೆ ಒಳ ಬೀಳಬಾರದು ಒಂದರೆ ಒಂದು ನಿಮಿಷ

ಓಕೆ ಅದೇ ದೊಡ್ಡದು ಹೇಗ್ ಮಾಡೋದು ಗೊತ್ತಾಗ್ತಿಲ್ಲ ಈಗ ಇರ್ಲಿ ಆ ದುರ್ಬೋಧನೆಗೆ ಒಳ ಬಾ ಬೀಳಬಾರದೆನ ಹೇಳುವಾಗ ನೋಡ್ರಿ ಅಲ್ಲಿರಬೇಕಂತ ಒಂದು ಗುಣ ಏನಂದ್ರೆ ನಾವು ಪ್ರತ್ಯೇಕವಾಗಿ ಜೀವಿಸುವಂತವರಾಗಿರ್ಬೇಕು ವಿ ಶುಡ್ ಲೀವ್ ಎ ಸಪರೇಟೆಡ್ ಲೈಫ್ ನೋಡ್ರಿ ಪ್ರತ್ಯೇಕವಾಗಿ ಜೀವಿಸುವಂತ ಜನಾಂಗ ಅವನು ಏನೂ ಮಾಡ್ಲಿಕ್ಕಾಗಲ್ಲ ದುರ್ಬೋಧಕರಿಗೆ ಸುಳ್ಳು ಪ್ರವಾದಕರ ಪ್ರವಾದಿಗಳಿಗೆ ನಮ್ಮ ಸಭೆಯಲ್ಲಿ ವಾಕ್ಯಕ್ಕನುಸಾರವಾಗಿ ವಾಕ್ಯವನ್ನು ನಂಬಿಕೊಂಡು ಪ್ರತ್ಯೇಕವಾಗಿ ಜೀವಿಸುವುದಾದ್ರೆ ಯಾರೇ ಬಂದು ನಮ್ಮನ್ನು ಆಕರ್ಷಿಸಿದರು ಒಂದು ವೇಳೆ ಕ್ಯಾರಿಸ್ಮ್ಯಾಟಿಕ್ ಗ್ರೂಪ್ ಆಗಲಿ ಪೆಂಟಿಕೋಸ್ಟ್ ಅವರಾಗ್ಲಿ ಅಥವಾ ಆ ಅಭಿವೃದ್ಧಿ ಶೀಲ ಅಂದ್ರೆ ಪ್ರಾ ಪ್ರಾಸ್ಪಾರಿಟಿ ಗಾಸ್ಪಲ್ ಅವರಾಗ್ಲಿ ಯಾರೇ ಬಂದು ನಮ್ಮನ್ನ ಸೆಳೆದರೂ ಕೂಡ ನಾವು ಸೆಳೆಯಲ್ಪಡ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನಾವು ನೆಲೆ ನಿಂತಿರುವಂಥದ್ದು ದೇವರ ವಾಕ್ಯದ ಮೇಲೆ ದೇವರ ವಾಕ್ಯ ಅನುಸಾರ ಎರಡನೇ ಗುಣ ಅವರಲ್ಲಿ ಇದ್ದಂತದ್ದು ಏನಂದ್ರೆ ಇವರು ಅನ್ಯ ಜನಾಂಗಗಳೊಡನೆ ಸೇರುವುದಿಲ್ಲ ಕಣಿ ಕೇಳುವುದಿಲ್ಲ ಬೇರೆ ಬೇರೆ ಸಂಗತಿಗಳನ್ನ ಮಾಡುವುದಿಲ್ಲ ಎಂಬುದಾಗಿ ಅಂದ್ರೆ ಲೋಕದವರೊಂದಿಗೆ ಇಜ್ಜೋಡಾಗುವುದಿಲ್ಲ ಎಂಬುದಾಗಿ ಆ ರೀತಿಯಾಗಿದ್ದಂತ ಇನ್ನೊಂದು ಆ ಜೀವಿತ ಅವರಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಇನ್ನೊಂದು ಮೂರನೇ ಗುಣ ಏನೆಂಬುದಾಗಿ ಹೇಳುವಾಗ ಇವರು ಕಾಡು ಕೋಣದಂತೆ ಬಲವುಳ್ಳವರು ಎಂಬುದಾಗಿ ನಾವು ನೋಡುವಂತಾಗಿದೆ ಕಾಡು ಕೋಣದಂತೆ ಬಲವುಳ್ಳವರು ಎಂಬುದಾಗಿ ಹೇಳುವಾಗ ಕಾಡಿನಲ್ಲಿರುವಂತಹ ಕಾಡು ಕೋಣವನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಯಾವುದೇ ಪ್ರಾಣಿ ಸಿಂಹವಾಗಲಿ ಹುಲಿಯಾಗಲಿ ಎರಡು ಸಲ ಯೋಚಿಸ್ತದಂತೆ ಯಾಕಂದ್ರೆ ಗಾಡು ಕೋಣಕ್ಕೆ ಶಕ್ತಿ ಜಾಸ್ತಿ ಒಂದ್ ವೇಳೆ ಅಟ್ಯಾಕ್ ಮಾಡಿದಾಗ ಅದು ಅದನ್ನ ತಿವಿದು ಸಾಯಿಸುವಂತ ಎಲ್ಲಾ ಸಂಗತಿಗಳು ಆ ಆ ರೀತಿಯಾಗಿ ಬಲಿಷ್ಠರಾಗಿ ನಾವು ಕೂಡ ಆತ್ಮೀಕರಾಗಿ ಬಲವುಳ್ಳವರಾಗಿ ಇರುವುದಾದ್ರೆ ಈ ತರವಾದಂತ ದುರ್ಬೋಧನೆಗಳಿಗೆ ನಾವು ಬೀಳಲಿಕ್ಕೆ ಸಾಧ್ಯವಿಲ್ಲ ನಾವು ಕ್ರಿಸ್ತಿಯ ಕ್ರೈಸ್ತಿಯ ಓಟದಲ್ಲಿ ಮುಂದೆ ಓಡುತ್ತಾ ಹೋಗುವಂತವರಾಗಿರ್ಬೇಕು ಆದ್ರೆ ನಮ್ಮಲ್ಲಿರುವಂತ ಒಂದು ಬಲಹೀನತೆ ಅಂದ್ರೆ ನಾನೊಂದು ದುಷ್ಟಾಂತವನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡ್ರಿ ಜಿಂಕೆ ಅನ್ನುವಂಥದ್ದು ಕಾಡಿನಲ್ಲಿರುವಂತ ಪ್ರಾಣಿ ನಾವು ಸಲೋಮನನ ಪರಮಗೀತೆಯಲ್ಲಿ ನೋಡುವಾಗ ಅನೇಕ ಸಲ ಸಲೋಮನನು ಜಿಂಕೆಯನ್ನ ಆತನ ಉದಾಹರಣೆಗೆ ತರುವಂತವನಾಗಿರ್ತಾನೆ ಯಾಕೆಂದ್ರೆ ಜಿಂಕೆ ಬಹಳ ಇಟ್ಸ್ ಎ ವೆರಿ ಆಕ್ಟಿವ್ ಅನಿಮಲ್ ಬಹಳ ಕ್ರಿಯಾಶೀಲವಾದಂತ ಒಂದು ಪ್ರಾಣಿ ಆನಂತರ ಅದು ಕೆನೆಯುತ್ತೆ ಕೆನೆಯುತ್ತೆ ಅಂದ್ರೆ ಪುಟಿಯುತ್ತೆ ಪುಟು ಪುಟಿಯುತ್ತೆ ಅಂದ್ರೆ ಆರುತ್ತೆ ಅಲ್ಲಿಂದ ಇಲ್ಲಿ ಆರುವಂತದ್ದು ಓಡುವಂಥದ್ದು ಅದರ ಸ್ಪೀಡು ಎಲ್ಲ ಬಹಳಾಗಿ ಚೆನ್ನಾಗಿರ್ತದೆ ಅದಕ್ಕೆ ನೋಡ್ರಿ ಆ ಜಿಂಕೆ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಓಡಿದ್ರೆ ಅದನ್ನ ಅಟ್ಟಿಸಿಕೊಂಡು ಹೋಗುವಂತ ಹುಲಿ ಬರೀ ಅರವತ್ತು ಕಿಲೋಮೀಟರ್ ಅಲ್ಲಿ ಓಡುತ್ತಂತೆ ಆದ್ರೂ ಕೂಡ ಕಡೆಯದಾಗಿ ಆ ಹುಲಿ ಆಗಲಿ ಸಿಂಹವಾಗಲಿ ಜಿಂಕೆಯನ್ನ ಹಿಡಿತದಂತೆ ನೋಡ್ರಿ ಜಿಂಕೆ ನೂರು ಸ್ಪೀಡ್ ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ ಆದ್ರೆ ಹುಲಿ ಅಥವಾ ಸಿಂಹ ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ ಕಡೆ ರಿಸಲ್ಟ್ಸ್ ನೋಡುವಾಗ ಹುಲಿಯ ಕೈಗೆ ಅಥವಾ ಸಿಂಹದ ಕೈಗೆ ಇದು ತುತ್ತಾಗುತ್ತೆ ಅದಕ್ಕೆ ಕಾರಣ ಏನು ಎಂಬುದಾಗಿ ಹೇಳುವಾಗ ಈ ಜಿಂಕೆ ಓಡುವಂತ ಸಮಯದಲ್ಲಿ ಅದಕ್ಕೆ ಒಂದು ಕೆಟ್ಟ ಬುದ್ಧಿ ಇದೆಯಂತೆ ಅದು ಓಡುತ್ತಾ ಓಡುತ್ತಾ ಹೋಗುವಾಗ ತನ್ನ ಮುಖವನ್ನು ಹಿಂದೆ ಮಾಡಿ ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರುವಂತ ವೈರಿ ಎಲ್ಲಿದ್ದಾನೆ ಎಂಬುದಾಗಿ ನೋಡುತ್ತಂತೆ ಆ ನೋಡುವಾಗ ಹಿಂದೆ ತಿರುಗಿಸಿ ಮತ್ತೆ ಮುಖ ಮುಂದೆ ಮಾಡಿ ಓಡುವಷ್ಟರೊಳಗೆ ಜಿಂಕೆ ಏನಾಗ್ತದೆ ಅಂದ್ರೆ ಅದು ಸ್ಪೀಡ್ ಕಟ್ ಆಗ್ತದೆ ಆ ಸ್ಪೀಡ್ ಕಟ್ ಆಗುವಾಗ ಈ ಹುಲಿ ಅಥವಾ ಸಿಂಹ ಅಷ್ಟೇ ಮುಂದಕ್ಕೆ ಬಂದಿಂತ ಬಂದಿರ್ತದೆ ಸೊ ಈ ಓಟದಲ್ಲಿ ಸುಮಾರು ಸಲ ಜಿಂಕೆ ಹಾಗೆ ಮಾಡುತ್ತಾ ಮಾಡುತ್ತಾ ಮುಂದೆ ಓಡುತ್ತಾ ಓಡುತ್ತಾ ಹೋಗುವಾಗ ಒಂದು ಸಮಯ ಬರ್ತದೆ ಏನಂದ್ರೆ ಜಿಂಕೆ ಸ್ಪೀಡ್ ಕಮ್ಮಿ ಆಗಿರ್ತದೆ ಹುಲಿ ಅಥವಾ ಸಿಂಹ ಹತ್ರ ಬಂದು ಜಿಂಕೆಯನ್ನು ಹಿಡಿದುಕೊಳ್ತದೆ ನೋಡ್ರಿ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಇದೇ ಮಾಡೋದು ಕ್ರಿಸ್ತನನ್ನ ನೋಡಿಕೊಂಡು ನಾವು ಓಡ್ತಾ ಇರ್ತೇವೆ ಆದ್ರೆ ನಮ್ಮನ್ನ ಈ ಲೋಕ ಏನ್ ಮಾಡ್ತದೆ ಆಕರ್ಷಿಸ್ತದೆ ಆ ಓಡುವಂತ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಲೋಕದ ಕಡೆಗೆ ತಿರ್ಕೊಳ್ತೇವೆ ಲೋಕದ ಕಡೆಗೆ ತಿರುಕೊಳ್ಳುವಾಗ ನಮ್ಮ ಕ್ರಿಸ್ತನ ಕಡೆಗೆ ಓಡುವಂತ ನಮ್ಮ ಸ್ಪೀಡ್ ಕಡಿಮೆ ಆಗ್ತದೆ ನಮ್ಮನ್ನ ಅಟ್ಟಿಸಿಕೊಂಡು ಲೋಕದಿಂದ ಬರುತ್ತಾ ಇರುವಂತವನು ನಮ್ಮ ಹಿಂದೆ ಬರುವಂತವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿರುವಂತ ಸೈತಾನನೇ ಅವನು ಅಟ್ಟಿಸಿಕೊಂಡು ಬರ್ತಾ ಇದ್ದಾನೆ ಓಕೆ ನೋಡ್ರಿ ಹಾಗೆ ನಾವು ಆ ಸ್ಪೀಡನ್ನ ಪದೇ ಪದೇ ಲೋಕದ ಕಡೆಗೆ ನೋಡುತ್ತಾ ಕ್ರಿಸ್ತನ ಕಡೆಗೆ ನೋಡುತ್ತಾ ಲೋಕದ ಕಡೆಗೆ ನೋಡುತ್ತಾ ಕ್ರಿಸ್ತನ ಕಡೆಗೆ ನೋಡುತ್ತಾ ಹೋಗುವಾಗ ನಮ್ಮ ಸ್ಪೀಡ್ ಕ್ರಮೇಣ ಕಡಿಮೆ ಆಗಿ ಸೈತಾನ ನಮ್ಮನ್ನ ಪೂರ್ತಿಯಾಗಿ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆ ಉಂಟು ಆ ರೀತಿಯಾಗಿ ನೋಡ್ರಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಈ ಇದ್ದ ಹಾಗೆ ಬಲಿಷ್ಠರಾಗಿ ಆ ಮತ್ತು ಆತ್ಮೀ ಆತ್ಮಿಕ ಆತ್ ಆತ್ಮಿಕವಾಗಿ ಬಲ ಉಳ್ಳಂತವರಾಗಿ ಆ ನಾವು ಆ ವಾಕ್ಯದಲ್ಲಿ ನೆಲೆನಂತವರಾಗಿ ಪ್ರತ್ಯೇಕಿಸಲ್ಪಟ್ಟಂತವರಾಗಿ ಆ ವಿಶೇಷವಾದಂತಹ ಜೀವಿತವನ್ನ ನಾವು ಜೀವಿಸುವಂತವರು ನಾವು ಆಗಿರ್ಬೇಕು ಈ ಇಸ್ರಾಯೇಲರನ್ನ ಈ ಬೀಳಾಮನು ಯಾವ ದುರ್ಬೋಧನೆ ತಂದ ಎಂಬುದಾಗಿ ಹೇಳುವಾಗ ಅವರ ಮಧ್ಯದಲ್ಲಿ ಎರಡು ಸಂಗತಿಗಳನ್ನ ತಂದ ಈ ಪರಗುಮಾ ಸಭೆಗೂ ಕರ್ತನಾ ದೇಶ ನೀಡುತ್ತಾ ಬರುವ ಹಾಗೆ ಅವರು ಇಮ್ಮಾರಾಲಿಟಿ ಅಂದ್ರೆ ಆ ಜಾರತ್ವದಲ್ಲಿಯೂ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನ ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯರು ಮುಗ್ಗರಿಸಿ ಬೀಳಬೇಕೆಂಬನ ಆ ಬೋಧನೆಯನ್ನ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಇಪ್ಪತ್ತೈದನೇ ಅಧ್ಯಾಯ ಅರಣ್ಯ ಕಾಂಡದಲ್ಲಿ ನಾವು ಅದನ್ನೇ ನೋಡುವಂಥದ್ದು ಆತನು ಮನೆಗೆ ಬಂದ ನಂತರ ವಾಪಸ್ ಬಂದ ನಂತರ ಯಾವಾಗ ಅವನಿಗೆ ಕೆಲಸ ಆಗುವುದಿಲ್ಲವೋ ಅವನು ಮಾಡುವಂತ ಪ್ಲಾನ್ ಏನಂದ್ರೆ ಎಂಥ ಒಂದು ಸಂಪತ್ತು ಆಸ್ತಿಯನ್ನ ನಾನು ಕಳಕೊಂಡೆನಲ್ಲ ಎಂಬುದಾಗಿ ಹೇಳಿಕೊಂಡಂತವನಾಗಿ ಆತನು ಅನಂತರ ಒಂದು ವೇಳೆ ಬಾಲಾಕನಿಗೆ ಒಂದು ದುರ್ಬೋಧನೆಯನ್ನ ಆತನು ಹೇಳ್ಕೊಳ್ತಾನೆ ಏನ್ ಹೇಳ್ಕೊಡ್ತಾನೆ ಅಂದ್ರೆ ನೀನು ಇಸ್ರಾಯ್ಲರ ಮಧ್ಯದಲ್ಲಿ ಮಿದ್ಯಾನ್ ಸ್ತ್ರೀಯರನ್ನ ನೀನ್ ಬಿಡುವಂತವನಾಗಿರ್ಬೇಕು ಎಂಬ ಅದನ್ನೇ ನಾವು ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಮುಂದೆ ಓದುತ್ತಾ ಹೋಗುವಾಗ ಬರುವಂತವನಾಗಿದ್ದೇವೆ ಮಿದ್ಯಾನ್ ಸ್ತ್ರೀಯರನ್ನ ಬಿಡುವಾಗ ನೋಡ್ರಿ ಆ ಇಸ್ರಾಯರ ಮಧ್ಯದಲ್ಲಿ ಜಾರತ್ವ ಬರ್ತದೆ ಅನಂತರ ಮಿದ್ಯಾನ್ ಸ್ತ್ರೀಯರು ಆರಾಧಿಸುವಂತಹ ದೇವತೆಗಳನ್ನ ಇವರ ಕುಟುಂಬಗಳಲ್ಲಿ ಇವರು ಆರಾಧಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನೇಕರನ್ನ ಮದುವೆ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗಾಗಿ ಅವರು ಮಿಕ್ಸಡ್ ಆಗುವಂಥದ್ದನ್ನ ಮಿಕ್ಸ್ ಆಗುವಂತ ಸಂಗತಿಗಳನ್ನ ನಾವು ನೋಡುವಂಥವರಾಗಿದ್ದೇವೆ ಈ ಪೆರ್ಗುಮಾ ಸಭೆಯಲ್ಲಿಯೂ ಕೂಡ ಅದೇ ನಡೆಯಿತು ಯಾವಾಗ ಹೊರಗಿನಿಂದ ಪ್ಯಾಗನ್ಸ್ ಅಂದ್ರೆ ಅನ್ಯ ಜನಾಂಗಗಳು ನಿಜವಾದ ನಂಬಿಕೆ ಇಲ್ಲದೆ ಸಭೆಯೊಳಗೆ ಬರುವಂತವರಾದರೂ ಸಭೆಯ ಮಧ್ಯದಲ್ಲಿ ವಾಕ್ಯವು ಕೈ ಬಿಡಲ್ಪಡುವಂಥದ್ದಾಗಿರ್ತದೆ ಅನಂತರ ಅವರ ದುರ್ಬೋಧನೆಗಳು ಸಭೆಯ ಮಧ್ಯದಲ್ಲಿ ಅಹ್ ನುಸುಳುವಂಥದ್ದು ಅದಾಗಿರ್ತದೆ ಏನಂದ್ರೆ ಅವರೆಲ್ಲ ಎಷ್ಟರ ಮಟ್ಟಿಗೆ ಅದನ್ನ ಒಪ್ಪಿಕೊಂಡು ಬಿಟ್ರು ಆ ಸಭೆಯವರೆಲ್ಲರೂ ಅಥವಾ ಆ ಸಭೆ ಹೇಗೆ ಜಾರುತ್ತಾ ಹೋಯ್ತು ಎಂಬುದಾಗಿ ಹೇಳುವಾಗ ಒಂದು ವೇಳೆ ನಾವು ಯೇಸು ಸ್ವಾಮಿಯನ್ನು ಆರಾಧಿಸಬಹುದು ವಿಗ್ರಹ ಆರಾಧನೆಯ ವಸ್ತುಗಳನ್ನು ನಾವು ತಿನ್ನಬಹುದು ಅನಂತರ ಜಾರತ್ವವನ್ನು ನಾವು ಮಾಡಬಹುದು ಎಂಬುದಾಗಿ ಅಂದ್ರೆ ಆ ಪ್ರಾಂತ್ಯದ ಆ ದೇವಾಲಯಗಳಲ್ಲಿ ಅವರ ಹಬ್ಬ ಹುಣ್ಣಿಮೆಯ ಸಮಯಗಳಲ್ಲಿ ಈ ಜಾರತ್ವ ಅನ್ನುವಂಥದ್ದು ವಾಸ್ ಎ ಅಲೌಡ್ ಆಕ್ಟಿವಿಟಿ ಅಂದ್ರೆ ಅವರ ಸರ್ಕಾರವೇ ಅವರಿಗೆ ಆ ಪರ್ಮಿಷನ್ ಅನ್ನ ಕೊಟ್ಟು ಅಥವಾ ಆ ಅಧಿಕಾರವನ್ನು ಕೊಟ್ಟು ಅವರ ನಡೆಸ್ಕೊಳ್ಳಿಕ್ಕೆ ಅವರಿಗೆ ಸ್ವಾತಂತ್ರ್ಯವಿತ್ತು ಆ ರೀತಿಯಾದಂತ ಸಂಗತಿಗಳು ಆ ಅನ್ಯ ದೇವತೆಗಳ ದೇವಾಲಯಗಳ ಮಧ್ಯದಲ್ಲಿ ಅದು ಇತ್ತು ಅದರಿಂದ ಅವರಿಗೆ ವರಮಾನ ಬರ್ತಾ ಇತ್ತು ಅವರಿಗೆ ಹಣ ಬರ್ತಾ ಇತ್ತು ನೋಡ್ರಿ ಅಂತ ಸಂಗತಿ ಇವಾಗ ಕರ್ಗುಮ ಸಭೆಯಲ್ಲಿ ಅದು ನುಸುಳುವಂತದ್ದಾಗಿದೆ ಅದಕ್ಕಾಗಿಯೇ ಕರ್ತನಾ ದೇಸನು ಬೀಳಾಮನನ್ನ ಸೂಚಿಸುವಂತವರಾಗಿ ಆ ಸಂಗತಿಯನ್ನ ಆತನು ಹೇಳುವಂಥ ಹೇಳಿದ್ದಾರೆ ಎರಡನೇ ಸಂಗತಿ ಅವರಲ್ಲಿ ಬಂದಂತದ್ದು ನಿಕೋಲಾಯ್ತರ ಬೋಧನೆ ಎಂಬುದಾಗಿ ನಾವು ನಿಕೋಲಾಯ್ತರ ಬೋಧನೆಯನ್ನ ಎಫ್ ಎಸ್ ಸಭೆ ಕಲಿಯುವಾಗ ನಾವು ನೋಡಿದಂತವರಾಗಿದ್ದೇವೆ ನಿಕೋಲಾಯಿತರು ಎಂಬುದಾಗಿ ಹೇಳುವಾಗ ಇದು ಹೊಸ ಉಡುಂಬಡಿಕೆ ಸಂಬಂಧಪಟ್ಟಂತ ಸಂಗತಿ ಬೀಳಾಮುನೆ ಎಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂತ ಸಂಬ ಸಂಗತಿ ಇವತ್ತಿನ ಸಭೆ ಅನ್ನೋದು ನೋಡುವಾಗ ಹಳೆ ಒಡಂಬಡಿಕೆಯು ನಮ್ಮ ಸಭೆಯಲ್ಲಿಂಟು ಹೊಸ ಒಡಂಬಡಿಕೆಯ ಪದ್ಧತಿಗಳು ನಮ್ಮ ಸಭೆಯಲ್ಲಿಂಟು ಈ ತರವಾದಂತ ಮಿಕ್ಸಡ್ ವಿಷಯಗಳು ನಮ್ಮ ಆ ಸಭೆಗಳಲ್ಲಿ ಈ ದಿನಮಾನಗಳಲ್ಲಿ ಇರುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಈ ಎರಡೂ ಆ ರೀತಿ ಇರುವುದಾದ್ರೆ ಅದು ದುರ್ಬೋಧನೆಗೆ ಅವಕಾಶವನ್ನ ತಪ್ಪಾದಂತ ಬೋಧನೆಗೆ ಅವಕಾಶಗಳನ್ನ ಮಾಡಿ ಕೊಡುವಂತದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂತಾಗಿರ್ತವೆ ನಿಕೋಲಾಯ್ತರ ಬೋಧನೆ ಎಂಬುದಾಗಿ ಹೇಳುವಾಗ ಅವರು ಕೂಡ ಅದನ್ನೇ ಬೋಧಿಸ್ತಾ ಬಂದಂಥದ್ದು ಸಭೆ ಮಧ್ಯದಲ್ಲಿ ಒಂದು ವೇಳೆ ಈ ತರವಾದಂತ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡಿದ್ರು ಕೂಡ ಯಾವುದು ತಪ್ಪಿಲ್ಲ ಅದ್ರಲ್ಲಿ ಕ್ಷಮಾಪಣೆ ನಮಗೆ ಇದೆ ಅನ್ನುವಂತ ಒಂದು ಮನೋಭಾವ ಅವರಲ್ಲಿ ಇರುವಂತದ್ದಾಗಿರ್ತದೆ ಎರಡನೇ ಸಂಗತಿ ನಿಕೋಲಾಯಿತರು ಅವರು ಕಾರ್ಯರೂಪಕ್ಕೆ ಏನಂದ್ರೆ ಈಗಿರುವಂತ ಎರಾರ್ಕಿ ಎರಾರ್ಕಿ ಅಂದ್ರೆ ನಾವು ರೋಮನ್ ಕ್ಯಾಥೋಲಿಸಂ ಸಭೆಗಳಲ್ಲಿ ನಾಮದಯ ಕ್ರೈಸ್ತ ಸಭೆಗಳಲ್ಲಿ ನೋಡುವಂತ ಟ್ರೀಸ್ಟುಡ್ ಟ್ರೀಸ್ಟುಡ್ ಅನ್ನುವಂಥದ್ದು ಕೇವಲ ಕೆಲವರಿಗೆ ಮಾತ್ರ ಸೀಮಿತವಾಗಿದೆ ಸಭೆಯಲ್ಲಿ ಇರುವಂತವರೆಲ್ಲರೂ ಯಾಜಕರಲ್ಲ ಆದ್ರೆ ದೇವರ ವಾಕ್ಯದ ಬೋಧನೆ ಏನು ಮೊದಲನೇ ಪೇತ್ರ ಎರಡನೇ ಅಧ್ಯಾಯ ಒಂಬತ್ತನೇ ವರ್ಷದಿಂದ ನಾವು ನೋಡುವಾಗೆ ನಾವೆಲ್ಲರೂ ಯಾಜಕರಾಗಿದ್ದೇವೆ ಐದನೇ ವರ್ಷದಿಂದ ನಾವು ನೋಡುವ ಹಾಗೆ ಪವಿತ್ರ ಯಾಜಕ ವರ್ಗದವರಾಗಿದ್ದೇವೆ ಒಂಬತ್ತನೇ ವರ್ಷದಲ್ಲಿ ಹಾಗೆ ರಾಜವಂಶಸ್ಥರಾದ ವರ್ಗದ ವರ್ಗದವರ ವರ್ಗದವರಾಗಿದ್ದೇವೆ ಪ್ರೀಸ್ಟ್ ಟು ಎವ್ರಿ ಸೈಂಟ್ ಎಲ್ಲಾ ದೇವಜನರು ಯಾಜಕರೇ ಸಹೋದರನಾಗಿರ್ಲಿ ಸಹೋದರಿ ಆಗಿರ್ಲಿ ಆದ್ರೆ ಇವರಲ್ಲಿ ಬಂದಂತ ದುರ್ಬೋಧನೆ ನಿಕೋಲಾಯಿತರು ತಂದಂತ ದುರ್ಬೋಧನೆ ಏನಂದ್ರೆ ಆ ಪ್ರೀಸ್ಟುಡ್ ಕೆಲವರಿಗೆ ಮಾತ್ರ ಸೀಮಿತವಾಗಿರಬೇಕು ಒನ್ ಮ್ಯಾನ್ ಮಿನಿಸ್ಟ್ರಿ ಎಂಬುದಾಗಿ ನಾವು ಏನ್ ಹೇಳ್ತೇವೆ ಒಬ್ಬನೇ ಸಭೆಯನ್ನ ನಡೆಸಿಕೊಂಡು ಹೋಗುವಂತ ಎಂಬುದಾಗಿ ಹೇಳುವಂತವರಾಗಿ ಅವರು ಆ ಬೋಧನೆಗಳನ್ನ ತಪ್ಪಾದ ಬೋಧನೆಗಳನ್ನ ಪೆರ್ಗುಮಾ ಸಭೆಯಲ್ಲಿ ಅವರು ಕಾರ್ಯರೂಪಕ್ಕೆ ತರುವಂತವರಾಗಿರ್ತಾರೆ ಆ ಎರಡು ಸಂಗತಿಗಳು ನೋಡ್ರಿ ಇಲ್ಲಿ ನಿಕೋಲಾಯಿತರ ಬೋಧನೆ ಅದು ಇಟ್ ವಿಲ್ ಬಿಕಮ್ ಎ ಡಾಕ್ಟ್ರಿನ್ ಬೀಳಾಮನ ಬೋಧನೆ ಇಟ್ ವಿಲ್ ಬಿಕಮ್ ಎ ಡಾಕ್ಟ್ರಿನ್ ಆದ್ರೆ ಟ್ರೂ ಡಾಕ್ಟ್ರಿನ್ ನಿಜವಾದ ಡಾಕ್ಟ್ರಿನ್ ಅನ್ನ ಅವರು ಕೈ ಬಿಡ್ತಾರೆ ದೇವರ ವಾಕ್ಯವನ್ನ ಅವ್ರು ಕೈ ಬಿಡುವಂತವರಾಗಿರ್ತಾರೆ ಆ ಅಂತ ತರವಾದಂತಹ ಸುಳ್ಳು ಬೋಧನೆಗಳಿಗೆ ಕಿವಿಗೊಡುವಂಥವರಾಗಿ ಅವ್ರು ಮುಂದೆ ಹೋಗುವಂಥವ್ರು ಆಗಿರ್ತಾರೆ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ ಹಾಗೆ ಮುಂದುವರಿಸುವಾಗ ನಾವಲ್ಲಿ ಆ ಮುಂದೆ ತಿಳ್ಕೊಳ್ತೇವೆ ಆ ನೋಡ್ರಿ ಈ ದುರ್ಬೋಧನೆ ಅನ್ನುವಂಥದ್ದು ಬಹಳ ಆ ಕೆಟ್ಟದಾದಂತ ಅಥವಾ ಸಭೆಯನ್ನ ನಾಶಪಡಿಸುವಂತ ಒಂದು ವಿಷಯಕ್ಕೆ ಅದು ತೆಗೆದುಕೊಂಡು ಹೋಗುವಂತದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಳುವಂತವ್ರು ನಾವು ಆಗಿರ್ಬೇಕು ಆದ್ರಿಂದ ನಮ್ಮ ಸಭೆಗಳ ಮಧ್ಯದಲ್ಲಿ ಯಾವತ್ತು ಕೂಡ ಆ ಈ ತರವ ದುರ್ಬೋಧನೆಗಳು ಅಥವಾ ಬೇರೆ ಬೇರೆ ಬೋಧನೆಗಳು ಅದು ನಮ್ಮ ಸಭೆಯ ಮಧ್ಯದಲ್ಲಿ ಎಂದಿಗೂ ಕೂಡ ಅದು ಬರುವಂತದ್ದು ಆಗಿರಬಾರದು ಆದ್ರಿಂದ ಸಭೆಯಲ್ಲಿ ಇರುವಾಗ ವಿಶೇಷವಾಗಿ ಸಭೆಯ ಹಿರಿಯರು ಸಭೆಯಲ್ಲಿರುವಂತಹ ಬೋಧಕರು ಕಲಿಸಿಕೊಡುವಂಥವ್ರು ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವಂತವ್ರು ಆಗಿರಬೇಕು ಅದರಿಂದ ಸಭೆಗಳ ಮಧ್ಯದಲ್ಲಿ ನಾವು ರಾಜು ಮ್ಯಾಥ್ಯೂಸ್ ಬ್ರದರ್ ಅವರಿಂದ ಕಲಿಯುತ್ತಾ ಬಂದಿದ್ದೇವೆ ನಮ್ಮ ಪುಲ್ಪಿಟ್ ಅನ್ನುವಂಥದ್ದು ಆ ವೇದಿಕೆ ಅನ್ನುವಂಥದ್ದು ನಿಂತುಕೊಂಡು ಪ್ರಸಂಗ ಮಾಡುವಂತಹ ಸ್ಥಳ ಅನ್ನುವಂಥದ್ದು ಅದು ಎಷ್ಟು ವಿಶಿಷ್ಟವಾದಂಥದ್ದು ಗಂಭೀರವಾದಂಥದ್ದು ಆ ಮತ್ತು ಅದನ್ನ ಕಾಪಾಡಿಕೊಂಡು ಹೋಗುವಂಥವ್ರು ಸಭೆಯವರು ಆ ಪುಲ್ಪಿಟ್ ಅನ್ನುವಂಥದ್ದನ್ನ ಸಭೆಗೆ ಬರುವಂತವ್ರೆಲ್ಲರಿಗೂ ಕೂಡ ನಾವು ಅದನ್ನ ವಹಿಸಿಕೊಡ್ಲಿಕ್ಕೆ ಸಾಧ್ಯವಿಲ್ಲ ಆ ಬೇರೆ ಬೇರೆ ಡಿನಾಮಿನೇಷನ್ಸ್ ಇಂದ ಬಂದಾಗ್ಲೂ ಕೂಡ ಅಂಥವರಿಗೆ ನಾವು ನಮ್ಮ ಪುಲ್ಪಿಟ್ಗಳನ್ನ ಇವತ್ತು ನೀವು ದೇವರ ವಾಕ್ಯದ ಸಂದೇಶ ಕೊಡ್ರಿ ಎಂಬುದಾಗಿ ನಾವೆಂದಿಗೂ ಕೂಡ ವಹಿಸಿಕೊಡ್ಲಿಕ್ಕೆ ಅದು ಸಾಧ್ಯವೇ ಇಲ್ಲ ಯಾಕಂದ್ರೆ ನಾವು ದೇವರ ವಾಕ್ಯಾನುಸಾರವಾಗಿ ಜೀವಿಸಿ ಕಲಿಯುತ್ತಾ ಹೋಗುವಾಗ ಅದರಲ್ಲೇ ನಾವು ಮುಂದುವರಿಯುತ್ತಾ ಹೋಗುವಂತವರಾಗಿರ್ಬೇಕು ಪೆರ್ಗುಮ ಸಭೆಯಲ್ಲಿ ಆದಂಥದ್ದು ಅದೇನೆ ಒಳ್ಳೆ ಒಳ್ಳೆ ಕ್ರೈಸ್ತರಿದ್ರು ರಕ್ತ ಸಾಕ್ಷಿಗಳಾಗಿ ಜೀವಿಸ್ತಾ ಇದ್ದಂಥವರಾಗಿದ್ರು ಆದ್ರೆ ಯಾವಾಗ ಅವರು ಈ ದೇವರ ವಾಕ್ಯದ ವಿಚಾರದಲ್ಲಿ ಅದನ್ನ ಹಗುರವಾಗಿ ಕಾಣುತ್ತಾ ಅನಂತರ ಪರಿಪೂರ್ಣವಾಗಿ ದೇವರ ವಾಕ್ಯವನ್ನು ಕೈ ಬಿಡುತ್ತಾ ಬರ್ತಾರೋ ಅವರ ಮಧ್ಯದಲ್ಲಿ ಸೈತಾನನು ತನ್ನ ಕಾರ್ಯವನ್ನ ಹೆಚ್ಚಾಗಿ ಈ ವೀಳಾಮನ ಬೋಧನೆಗಳ ಮುಖಾಂತರ ನಿಕೋಲಾಯಿತರ ಬೋಧನೆಗಳ ಮುಖಾಂತರ ಆ ತಪ್ಪಾದ ಬೋಧನೆಯನ್ನ ಆತನ ತರುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ ಇದನ್ನ ಎಂದಿಗೂ ಕೂಡ ಕರ್ತನಾ ದೇಶಕೃಷ್ಣನ್ ಇಷ್ಟಪಡುವಂತವನಾಗಿಲ್ಲ ನಾವು ಪೇತನ ಪತ್ರಿಕೆ ಮತ್ತು ಯೂಧನ ಗ್ರಂಥ ಇಲ್ಲೆಲ್ಲ ನಾವು ಓದುವಂತರಾಗಿದ್ದೇವೆ ಮುಂದೆ ರೆಫರೆನ್ಸ್ ಗಳನ್ನ ನಾವು ನೋಡುವಂತರಾಗಿರೋಣ ಹೇಗೂ ಈ ತಪ್ಪಾದ ಬೋಧನೆಯನ್ನ ನೋಡುವಾಗ ಕರ್ತನಾ ದೇಶಕೃಸ್ತನ್ ಅವರಿಗೆ ಎಚ್ಚರಿಸ್ತಾನೆ ದ ಕಮಾಂಡ್ ಎಂಬುದಾಗಿರುವಂತಹ ಆರನೇ ಸಂಗತಿ ಕಮ್ಯಾಂಡ್ ಎಂಬುದಾಗಿ ಆತನ ಆಜ್ಞೆ ಕೊಡುವಂಥದ್ದು ಏನಂದ್ರೆ ಹದಿನಾರನೇ ವರ್ಷದಲ್ಲಿ ಅದನ್ನ ನಾವು ನೋಡುವಂತರಾಗಿದ್ದೇವೆ ಇಂತಹ ಸಭೆಗೆ ಕರ್ತನಾದ ಯೇಸುಕ್ರಿಸ್ತನ ಹೇಳ್ತಾನೆ ಆದುದರಿಂದ ದೇವರ ಕಡೆಗೆ ತಿರುಗಿಕೋ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ನಾವು ಹೇಳುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ ನೋಡ್ರಿ ಕರ್ತನಾದ ಯೇಸುಕ್ರಿಸ್ತನ ಆ ಒಂದು ಆ ಇಷ್ಟ ಆತನ ಸಭೆ ಆತನ ಮಾತುಗಳನ್ನ ಆತನನ್ನೇ ಹಿಂಬಾಲಿಸುವಂತದ್ದಾಗಿ ಇರುವಂತದ್ದಾಗಿರ್ಬೇಕು ಯಾಕಂದ್ರೆ ಆತನೇ ಸತ್ಯ ಆತನೇ ವಾಕ್ಯ ಆ ವಾಕ್ಯವೇ ನಾವು ಹಿಂಬಾಲಿಸುವಂತವರು ನಾವಾಗಿರ್ಬೇಕು ಒಬ್ಬ ಕ್ರಿಸ್ತನು ಬಿಟ್ಟು ಇನ್ನೊಬ್ಬ ಕ್ರಿಸ್ತನ್ ಇಲ್ಲ ದಾ ಪೌಲನ್ನು ಗಲಾತೇ ಕೂಡ ಬರೆಯುವ ಹಾಗೆ ಬೇರೊಂದು ಕ್ರಿಸ್ತನನ್ನ ಸಾರ್ತಾರೆ ಎಸ್ ಸ್ವಾಮಿ ಕೂಡ ಹೇಳ್ತಾನೆ ನನ್ನ ಬರೋಣದ ಸಮಯದಲ್ಲಿ ಅನೇಕರು ನನ್ನ ಹೆಸರನ್ನ ಹೇಳ್ಕೊಂಡು ಬರ್ತಾರೆ ನೀವ್ ಎಚ್ಚರಿಕೆ ಆಗಿರಿ ಆ ಕ್ರಿಸ್ತನ್ ಯಾರು ಎಂಬುದಾಗಿ ನೀವು ಗುರುತಿಸಬೇಕು ನೋಡ್ರಿ ಅದು ನಾವು ಆತ ನಿಂಬಾಲಿಸುವಾಗ ಅದನ್ನ ಸ್ಪಷ್ಟವಾಗಿ ಗುರುತಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ಅದು ಸಾಧ್ಯವಾಗುವಂತದ್ದು ಅದಾಗಿರ್ತದೆ ಇಲ್ಲಿ ನಾವು ನೋಡುವಾಗ ನಾವು ನೋಡ್ತೇವೆ ಪಶ್ಚಾತ್ತಾಪ ಪಡಬೇಕು ದೇ ಶುಡ್ ಬಿ ಎ ರಿಪೆಂಟಿಂಗ್ ಆತನ ಹೇಳ್ತಾನೆ ಕಡೆಗೆ ತಿರುಗಿಕೋ ದೇ ಶುಡ್ ಬಿ ಎ ಟರ್ನ್ ಅಬೌಟ್ ಅಬೌಟ್ ಟರ್ನ್ ಎಂಬುದಾಗಿ ಅಥವಾ ರೌಂಡ್ ಅಬೌಟ್ ಟರ್ನ್ ಎಂಬುದಾಗಿ ನಾವು ಆ ಕಡೆ ಮುಖ ಮಾಡಿದಂಥವ್ರು ಈ ಕಡೆಗೆ ಪರಿಪೂರ್ಣವಾಗಿ ತಿರುಗಿಸಿ ತಿರುಗಿಕೊಳ್ಳುವಂತ ಆ ಒಂದು ರೀತಿ ಅಂದ್ರೆ ವೆನ್ ದ ಮೀನ್ಸ್ ಆಫ್ ಚೇಂಜಸ್ ಆಫ್ ಮೈಂಡ್ ವಿಚ್ ವಿಲ್ ರಿಸಲ್ಟ್ ಇನ್ ದ ಚೇಂಜ್ ಆಫ್ ಅವರ್ ಬಿಹೇವಿಯರ್ ನಮ್ಮ ಮನಸ್ಸು ಕರ್ತನಾದ ಏಸು ಕ್ರಿಸ್ತನ ಮೇಲಿರುವಂತ ಮನಸ್ಸು ಅದರಲ್ಲಿ ಆ ಕ್ರಿಸ್ತನಿಗೆ ತಕ್ಕ ಹಾಗೆ ಬದಲಾವಣೆಗಳು ಬರುವುದಾದ್ರೆ ನಮ್ಮ ನಡತೆಗಳಲ್ಲಿ ಬದಲಾವಣೆಗಳು ಬರ್ತದೆ ನಮ್ಮ ಜೀವಿತಗಳಲ್ಲಿ ಬದಲಾವಣೆಗಳು ಬರ್ತದೆ ಅಂದ್ರೆ ಕ್ರಿಸ್ತಿಯ ಜೀವಿತದಲ್ಲಿ ನಂಬಿಕೆಯ ಜೀವಿತ ಇರ್ತದೆ ಆದ್ರೂ ಕೂಡ ನಾವು ಆ ಜೀವಿತಗಳಲ್ಲಿ ಕುಂದುತ್ತಾ ಜಾರುತ್ತಾ ಹೋಗುವಂತವರಾಗಿರ್ತೇವೆ ಎಲ್ಲೋ ಒಂದು ಕಡೆ ಬೀಳಾಮನ ಬೋಧನೆಗಳನ್ನ ಇಟ್ಕೊಂಡಂತವರಾಗಿರ್ತೇವೆ ಅನಂತರ ನಿಕೋಲಾಯಿತರ ಬೋಧನೆಗಳನ್ನ ಇಟ್ಕೊಂಡಂತವರಾಗಿರ್ತೇವೆ ನಮ್ಮಲ್ಲಿ ಯಾಕೆ ಆ ಎಲ್ಡರ್ಸ್ ಅಲ್ಲಿ ಸೀನಿಯರ್ ಎಲ್ಡರು ಸೆಕೆಂಡ್ ಎಲ್ಡರು ಥರ್ಡ್ ಎಲ್ಡರ್ ಈ ತರ ಎಲ್ಲ ಮಾಡ್ಕೊಳ್ಳುವಂತ ಸಂಗತಿಗಳು ಡಿಕನ್ಸ್ ಅಲ್ಲಿ ಸೀನಿಯರು ಅಥವಾ ನಮ್ಮಲ್ಲಿ ಹೇಳುವಂಥ ನಾನು ಇಷ್ಟು ವರ್ಷದಿಂದ ಇದ್ದೀನಿ ನನ್ನನ್ನು ಎಲ್ಡರ್ ಮಾಡಿಲ್ಲ ನೋಡಿ ಇದು ಯಾವುದು ಅಲ್ಲ ದೇವರ ವಾಕ್ಯದ ಸಂಗತಿಗಳ ಅಲ್ಲ ನಿಮ್ಮನ್ನ ಎಲ್ಡರ್ ಮಾಡುವಂತವನು ಪವಿತ್ರಾತ್ಮನೆ ಅನೇಕ ಸಲ ವಾಕ್ಯಗಳಲ್ಲಿ ನಾವದನ್ನ ನೋಡ್ತಾ ಬಂದಂತವರು ನಾವು ಆಗಿದ್ದೇವೆ ಪ್ರಿಯರು ನೋಡ್ರಿ ಹೀಗೆ ಓ ಹೇಳ್ಕೊಳ್ಳುವಾಗ ನಾವ್ ಒಂದು ವಾಕ್ಯವನ್ನು ನೋಡೋಣ ಈ ತಪ್ಪು ಬೋಧನೆ ಮಾಡುವಂತವರ ಒಂದು ಗುಣ ಏನ ಹೇಳುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಯ ಇಪ್ಪತ್ ಮೂರನೇ ವಚನ ರೋಮಾಪುರ ಎರಡು ಇಪ್ಪತ್ಮೂರು ಇಲ್ಲಿ ಒಂದು ಮಾತನ್ನ ಪೌಲನ ಹೇಳ್ತಾನೆ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನ ಮೀರಿ ನಡೆದು ದೇವರನ್ನು ಅವಮಾನ ಪಡಿಸ್ತೀಯೋ ಎಂಬುದಾಗಿ ಅಂದ್ರೆ ದೇವರ ವಾಕ್ಯದಲ್ಲಿ ಅಭಿಮಾನವೆಲ್ಲವಿದೆ ಆದ್ರೆ ಅದನ್ನು ಮೀರಿ ನಡೆಯುವಂಥದ್ದು ನೋಡ್ರಿ ಎರಸ್ಸಿ ಎಂಬುದಾಗಿ ಹೇಳುವಾಗ ಇಂಗ್ಲಿಷ್ ಪದ ಎರಸ್ಸಿ ಎಂಬುದಾಗಿ ಉಪಯೋಗಿಸಲ್ಪಟ್ಟಂತ ಪದ ಅಂದ್ರೆ ದುರ್ಬೋಧನೆ ಅಥವಾ ಫಾಲ್ಸ್ ಡಾಕ್ಟ್ರಿನ್ ಅನ್ನುವಂಥದ್ದು ಏನು ಎಂಬುದಾಗಿ ನೋಡುವಾಗ ದೇವರ ವಾಕ್ಯವನ್ನ ಬಿಟ್ಟು ತನ್ನದೇ ಆದಂತ ಸ್ವಂತ ಸಂಗತಿಗಳನ್ನ ತಿಳಿಸುವಂಥದ್ದೇ ದುರ್ಬೋಧನೆ ದೇವರ ವಾಕ್ಯವನ್ನ ಬಿಟ್ಟು ತನ್ನದೇ ಆದಂತ ಸ್ವಂತ ಸಂಗತಿಗಳನ್ನ ತಿಳಿಸುವಂತದ್ದೇ ದುರ್ಬೋಧನೆ ಆಗಿದೆ ತಮ್ಮ ಅನುಕೂಲಕ್ಕಾಗಿ ಜನರನ್ನ ಸೇರಿಸಲಿಕ್ಕಾಗಿ ಚರ್ಚ್ ಅನ್ನ ದೊಡ್ಡದ ಮಾಡ್ಲಿಕ್ಕಾಗಿ ಕಾಣಿಕೆಗಳನ್ನ ಕೂಡಿಸಿಕೊಳ್ಳಿಕ್ಕಾಗಿ ಆಕರ್ಷಣೆಯನ್ನ ಮಾಡ್ಲಿಕ್ಕಾಗಿ ಹೀಗೆ ನಾನಾ ತರವಾದಂತಹ ಆ ಸಂಗತಿಗಳನ್ನ ಮಾಡ್ಲಿಕ್ಕಾಗಿ ಅದನ್ನ ಮಾಡುವಂತವರಾಗಿದ್ದಾರೆ ಬಟ್ ದಟ್ ಈಸ್ ಅ ಡಿಸ್ಟ್ರಕ್ಟಿವ್ ಪ್ರೋಸೆಸ್ ಅದು ನಾಶಪಡಿಸುವಂತ ಸಂಗತಿ ಒಂದು ವಾಕ್ಯವನ್ನು ನೋಡೋಣ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಒಂದನೇ ವರ್ಷದಿಂದ ನಾವು ನೋಡ್ತಾ ಬರ್ತೇವೆ ಸ್ವಲ್ಪ ಉದ್ದ ಭಾಗ ಯಾರಾದ್ರೂ ಓದ್ಕೊಂಡೋಗಿ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಒಂದನೇ ವರ್ಷದಿಂದ ಆದರೆ ಇಸ್ರಾಯಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಇದ್ದಾರಲ್ಲ ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು ತಮ್ಮನ್ನು ಕೊಂಡುಕೊಂಡು ಒಡೆಯನನ್ನು ಕೂಡ ತಾವು ಹರಿಯುವೆವು ಎಂದು ಹೇಳುವವರು ಹೇಳುವರು ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶವನ್ನು ಬರಮಾಡಿಕೊಳ್ಳುವರು ಅವರ ನಿರ್ಲ ನಿರ್ಲಾಜ್ಯ ಕೃತ್ಯಗಳನ್ನು ಅನೇಕರು ಅನುಸರಿಸುವರು ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೋಷಣೆ ಉಂಟಾಗುವುದು ಅವರ ದ್ರವ್ಯಾಶಿ ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವವರು ಅನಂತರ ಮುಂದೆ ಹೋದಣ ಒಂದು ನಿಮಿಷ ನೋಡ್ರಿ ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಓದಿದ ಹಾಗೆ ಆ ಬೀಳಾಮನಂತೆ ಅವರು ಏನಂತೆ ದ್ರವ್ಯಾಶ ಉಳ್ಳಂತವ್ರೆ ಈ ದುರ್ಬೋಧನೆ ಒಂದು ಕಾರಣ ಮೂಲ ಕಾರಣ ಅದೇನೆ ದ್ರವ್ಯಾಶೆ ದ ಪ್ರಾಸ್ಪಾರಿಟಿ ಗಾಸ್ಪಲ್ ಅನ್ನುವಂಥದ್ದು ಇವತ್ತು ನಮ್ಮ ಮಧ್ಯದಲ್ಲಿ ಇರುವಂತದ್ದು ಅದು ದ್ರವ್ಯಾಶೆಯನ್ನ ಉಂಟು ಮಾಡುವಂಥದ್ದೇ ಅನೇಕ ತರವಾದಂತಹ ಸಂಗತಿಗಳನ್ನ ಆಶೆ ಅಮಿಷಗಳನ್ನ ಒಡ್ಡುವಂಥದ್ದು ಕ್ರೈಸ್ತರನ್ನಾಗಿ ಮಾಡುವಂಥದ್ದು ನಮ್ಮ ಸಭೆಗಳ ಮಧ್ಯದಲ್ಲಿ ಅದು ತೂರಿಕೊಳ್ಳುವ ತೂರಿಕೊಂಡು ಬರುವಂತದ್ದಾಗಿದೆ ನಾವು ಕಾಯಿಲೆ ವಾಸಿ ಮಾಡ್ತೇವೆ ನಾವು ದೆವ್ವ ಬಿಡಿಸ್ತೇವೆ ನಾವ್ ಯಾಕೆ ಟಂಗ್ಸಲ್ ಮಾತಾಡಲ್ಲ ವಾಣಿಗಳನ್ನ ನಾವು ಆಡ್ತೇವೆ ಅದು ನಮಗೂ ಬರಬೇಕು ಈ ತರವಾದಂತ ಬೋಧನೆಗಳು ನೋಡ್ರಿ ಇವೆಲ್ಲ ಏನಂದ್ರೆ ನಾಶಕರವಾಗಿದೆ ಅವರು ತಮ್ಮನ್ನ ತಮ್ಮ ಮೇಲೆ ಮತ್ತೆ ನಾಶನವನ್ನ ಅವರೇ ತಂದುಕೊಳ್ತಾರೆ ಮುಂದೆ ಓದಿರುತ್ತಾರೆ ಲೋಕಾದಿಯಿಂದ ಅಂತವರಿಗೆ ದಂಡನೆ ತೀರ್ಪು ತಪ್ಪದೆ ಬರುತ್ತಿರುವುದು ಅವರ ನಾಶವು ತೂಕಡಿಸುವುದಿಲ್ಲ ಹೇಗೆಂದ್ರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗೆ ಗುಂಡಿಗಳಿಗೆ ಒಪ್ಪಿಸಿದನು ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪಳೆಯನ್ನು ಬರಮಾಡಿದನು ಆದರೆ ಸುನೀತಿಯನ್ನು ಸಾರುವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ ಏಳು ಮಂದಿಯನ್ನು ಉಳಿಸಿದನು ಆತನು ಸೋದಮಗುಮ್ಮರ ಪಟ್ಟಣಗಳನ್ನು ಸುಟ್ಟು ಬೋಧಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವರ ಗತಿ ಇಂಥದ್ದೆಂದು ಸೂಚಿಸುವ ಸೂಚಿಸುವುದಕ್ಕಾಗಿ ಅವಳಿಗೆ ಅವುಗಳಿಗೆ ನಾಶವನ್ನು ವಿಧಿಸಿದನು ಆದರೆ ಆ ದರ್ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರಗೊಂಡನು ಕರ್ತನು ಭಕ್ತರನ್ನು ಕಷ್ಟಗೊಳಗಳಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ತನಕ ಶಿಕ್ಷೆ ಅನುಭವಿಸ ಅನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ ಮುಖ್ಯವಾಗಿ ಇನ್ನೊಂದು ಓಕೆ ಮುಖ್ಯವಾಗಿ ಬಂಡುತನವನ್ನು ಹಶಿಸಿ ಶರೀರ ಭಾವದ ಭಾವಾನುಸಾರ ನಡೆದು ಪ್ರಭುತ್ವ ಪ್ರಭುತ್ವ ತಿರಸ್ಕಾರ ಮಾಡುವವರನ್ನು ಹೀಗೆ ಶಿಕ್ಷಿಸುವರು ನೋಡ್ರಿ ನಾವ್ ನೋಡುವಾಗ ನಾನ್ ಯಾಕೆ ಇದನ್ನ ಫುಲ್ ಓದೋಣ ಅಂತಂದ್ರೆ ಒಂದು ವೇಳೆ ಮೊದಲಿಂದಲೂ ಈ ಸಂಗತಿಗಳು ಇರ್ಬೋ ದುರ್ಬೋಧನೆಗಳು ಅನೀತಿವಂತಿಕೆಯ ವಿಷಯಗಳು ಇವೆಲ್ಲವೂ ಕೂಡ ಮೊದಲಿಂದಲೂ ಬರ್ತಾ ಇದೆ ದೇವರು ಮೊದಲಿಂದಲೂ ಅದನ್ನ ಅಪೋಸ್ ಮಾಡಿಕೊಂಡು ಬರುವಂತವನಾಗಿ ನೋಡ್ರಿ ಜಲಪ್ರಳಯದಲ್ಲಿ ಇಡೀ ಪ್ರಪಂಚವನ್ನೇ ನಾಶ ಮಾಡದ ಸೋದೋಂಗೋಮರ ಪಟ್ಟಣವನ್ನೇ ಸುಟ್ಟು ಹಾಕದ ಹೀಗೆ ಅನೇಕ ಉದಾಹರಣೆಗಳನ್ನ ಪೇತರನ್ನು ಕೊಡ್ತಾ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಬರ್ತಾನೆ ಆ ರೀತಿ ಬಂಡತನ ಮಾಡುವರು ಯಾರು ಎಂಬುದಾಗಿ ಹೇಳುವ ಕಡೆಯಾಗಿ ಹೇಳ್ತಾನೆ ಪ್ರಜಾ ಆ ಪ್ರಭುತ್ವ ತಿರಸ್ಕಾರ ಮಾಡುವಂಥವ್ರು ಎಂಬುದಾಗಿ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನೇ ತಿರಸ್ಕರಿಸುವಂಥವರು ಈ ತರವಾದ ಬೋಧನೆಗಳನ್ನ ಮಾಡುವಂಥವರಾಗಿದ್ದಾರೆ ಎಂಬುದಾಗಿ ಫಾಲ್ಸ್ ಟೀಚರ್ಸ್ ಬಗ್ಗೆ ನಾವು ನೋಡ್ತಾ ಬರುವಂತವರಾಗಿರ್ತೇವೆ ಸಭೆಯಲ್ಲಿರುವಾಗ ನಾವು ಇತರರು ಕೂಡ ಬಹಳ ಎಚ್ಚರಿಕೆಯಿಂದ ಇರುವಂತವರಾಗಿರ್ಬೇಕು ಕಲಿಸುವಂತವರು ಸಭಾ ಹಿರಿಯರು ಮಾತ್ರವಲ್ಲ ಆ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತವ್ರು ಒಂದ್ ವೇಳೆ ಬೇರೆಯ ಸಭೆಯವರು ಯಾವ ರೀತಿ ಅದನ್ನ ಶೋಧನೆ ಮಾಡ್ತಾ ಇದ್ರು ಅನಂತರ ಅದನ್ನ ಹುಡುಕ್ತಾ ಇದ್ರು ಶಾಸ್ತ್ರಾಭ್ಯಾಸವನ್ನ ನೋಡ್ತಾ ಇದ್ರು ಸರಿ ಇದೆಯಾ ಎಂಬುದಾಗಿ ತಿಳ್ಕೊಳ್ತಾ ಇದ್ರು ಆ ರೀತಿ ನಮ್ಮಲ್ಲಿ ಇತರರು ಕೂಡ ನಾವು ಅದನ್ನ ಆ ಕಲಿದ್ ನಾವು ಕಲಿಯುವಂತವರಾಗಿ ಅಥವಾ ಹುಡುಕಿ ನಾವು ಶೋಧಿಸಿ ತಿಳ್ಕೊಳ್ಳುವಂತವರಾಗಿರ್ಬೇಕು ಹೇಳಿದ್ದೇ ಸರಿ ಅನ್ಕೊಂಡು ಹೋಗುವಂಥದ್ದು ಸಭಾ ಮಧ್ಯದಲ್ಲಿ ತಪ್ಪೆ ಎಂಬುದಾಗಿ ನಾವು ನೋಡ್ತೇವೆ ನೋಡಿ ಕೆಲವು ಸಂಗತಿಗಳು ಆ ಇತ್ತೀಚಿನ ದಿನಮಾನಗಳಲ್ಲಿ ಬಂದಂತ ಕೆಲವು ಬೋಧನೆಗಳನ್ನ ಕುರಿತು ನಾನು ನಿಮ್ಮ ಮಧ್ಯದಲ್ಲಿ ಕೆಲವು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದನ್ನ ಹೇಳಿ ನನ್ನ ಭಾಗವನ್ನ ಇವತ್ತು ಆ ಮುಗಿಸುವಂತವನಾಗಿರ್ತೇನೆ ನೋಡ್ರಿ ಒಂದು ಆ ಕೆನೋಸಿಸ್ ಥಿಯರಿ ಎಂಬುದಾಗಿ ಕೆನೋಸಿಸ್ ಥಿಯರಿ ಎಂಬುದಾಗಿರುವಂಥದ್ದು ಕೆನೋಸಿಸ್ ಅಂದ್ರೆ ಗ್ರೀಕ್ ಪದ ದೈವತ್ವದ ಕುರಿತಿರುವಂತಹ ವಿಷಯ ಎಂಬುದಾಗಿ ಈ ದೈವತ್ವದ ಕುರಿತು ಇರುವಂತಹ ಈ ಕೆನೋಸಿಸ್ ಥಿಯರಿ ತಂದಂತವರು ಬೇರೆ ಯಾರು ಅಲ್ಲ ಆ ನಮ್ಮ ಮಧ್ಯದಲ್ಲಿ ಈಗಲೂ ಇದ್ದಾರೆ ಅವರು ಆ ಕೇರಳ ಪ್ರದೇಶದ ಬಂದಂತವರು ಒಂದು ವೇಳೆ ಮೊದಲು ಅವರು ಆ ಬ್ರದರನ್ ಫೆಲೋಶಿಪ್ ಅಲ್ಲೇ ಇದ್ದಂತವರು ಅವ್ರು ಯಾರು ಅಂದ್ರೆ ಜಾಕ್ ಪೂನನ್ ಬ್ರದರ್ ಜಾಕ್ ಪೂನನ್ ಅನ್ನುವಂತ ವ್ಯಕ್ತಿ ಒಂದು ವೇಳೆ ವಸಂತ ಅಂಕಲ್ ಅವ್ರನ್ನೆಲ್ಲ ಮೀಟ್ ಮಾಡಿದ್ದಾರೆ ಎಂಬುದಾಗಿ ನಾನು ನೆನೆಸ್ತೇನೆ ನೋಡ್ರಿ ಇವರು ಒಂದು ಥಿಯರಿಯನ್ನ ತಂದ್ರು ಒಂದು ತತ್ವವನ್ನ ಒಂದು ಸಿದ್ಧಾಂತವನ್ನ ತಂದು ಒಂದು ತಪ್ಪಾದಂತ ದುರ್ಬೋಧನೆಯನ್ನ ಅವರ ಮಧ್ಯದಲ್ಲಿ ಗುಂಪಿನಲ್ಲಿ ಅವರು ಮಾಡಿಕೊಂಡು ಬಂದರು ಎಂಬುದಾಗಿ ನಾವು ನೋಡ್ತೇವೆ ಅನೇಕ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಆ ಒಂದು ದುರ್ಬೋಧನೆ ಏನು ಎಂಬುದಾಗಿ ಹೇಳುವಾಗ ಪಿಲಿಪಿ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ವಚನವನ್ನ ನಾವು ನೋಡ್ತಾ ಬರುವಾಗ ಐದರಿಂದ ಮುಂದೆ ಓದುತ್ತಾ ಬರುವಾಗೆ ದೇವರಿಗೆ ಸರಿಸಮಾನನಾಗಿದ್ದರೂ ಆ ಪದವಿಯನ್ನ ಬಿಡಲು ನೆನೆಸದೆ ತನ್ನನ್ನೇ ಬರೆದು ಮಾಡಿಕೊಂಡು ಬಂದನು ಎಂಬುದಾಗಿ ಹೇಳುವಂತ ವಾಕ್ಯವನ್ನ ಹಿಡಿದುಕೊಂಡು ಅವ್ರು ಹೇಳುವಂಥದ್ದು ಏನಂದ್ರೆ ಕರ್ತನಾದ ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಎಲ್ಲವನ್ನ ಬರೆದು ಮಾಡಿಕೊಂಡು ಬಂದಿದ್ದಾನೆ ಪರಲೋಕದಲ್ಲಿದ್ದಂತ ಎಲ್ಲಾ ವೈಭವವನ್ನ ಬರೆದು ಮಾಡಿಕೊಂಡು ಬಂದಿದ್ದಾನೆ ಅನಂತರ ಆತನ ದೈವತ್ವವನ್ನು ಕೂಡ ಬರೆದು ಮಾಡಿಕೊಂಡು ಬಂದಿದ್ದಾನೆ ಎಂಬುದಾಗಿ ಇಲ್ಲಿ ಆತನು ಲೋಕದಲ್ಲಿದ್ದಾಗ ಜಾಕ್ ಫೋನ್ ಅನ್ನು ಹೇಳುವಂಥದ್ದು ಏನಂದ್ರೆ ವಾಸ್

ನೂರಕ್ಕೆ ನೂರು ದೇವರಾಗಿದ್ದಂಥವನು ದೈವಿಕ ಸಂಗತಿಗಳನ್ನ ಯಾವ ರೀತಿ ಇಟ್ಕೊಳ್ಬೇಕು ಆ ರೀತಿ ಇಟ್ಕೊಂಡಿದ್ದ ಮನುಷ್ಯನಾಗಿದ್ದಂಥವನು ನೀತಿವಂತಿಕೆಯ ಮನುಷ್ಯ ಜೀವಿತವನ್ನ ಜೀವಿಸ್ತಾ ಇದ್ದ ಆದ್ರೆ ಆತನ ಸಾಯುವಾಗ ದೈವಿಕ ಬಲದಿಂದ ಆತನ ಸಾಯಲಿಲ್ಲ ಮನುಷ್ಯನ ಮನುಷ್ಯನ ರೀತಿಯಲ್ಲೇ ಶೋಧನೆಗೂ ಒಳಪಟ್ಟ ಆ ಆದ್ರೆ ಆ ಪಾಪ ಮಾತ್ರ ಆತನು ಮಾಡಲಿಲ್ಲ ಪಾಪವು ಆತನಲ್ಲಿ ಇರಲಿಲ್ಲ ಪಾಪವನ್ನ ಆತನು ಅರಿಯಲಿಲ್ಲ ಆದ್ರೆ ಜಾಕ್ಫೂನನ್ ಅವರ ಬೋಧನೆ ಏನಂದ್ರೆ ಯಾವಾಗ ಆ ದೈವಿಕತೆ ಕರ್ತನಾದ ದೇಸಕ್ರಿಸ್ತನಲ್ಲಿ ಇಲ್ಲವೋ ನೂರಕ್ಕೆ ನೂರು ಮನುಷ್ಯನಾಗಿದ್ದನೋ ಅವನು ಪಾಪ ಮಾಡಲು ಸಾಧ್ಯವಿತ್ತು ಎಂಬುದಾಗಿ ನೋಡ್ರಿ ದೇವರಾದವನು ಮನುಷ್ಯನಾಗುವಾಗ ದೇವರು ಮನುಷ್ಯನಾಗಿ ಪಾಪ ಮಾಡ್ತಾನೆ ಅಂದ್ರೆ ಯಾರು ಒಪ್ಪುವಂತ ಮಾತಲ್ಲ ದಟ್ ಈಸ್ ಅ ಹಂಡ್ರೆಡ್ ಪರ್ಸೆಂಟ್ ಎರಸಿ ಅದು ನೂರಕ್ಕೆ ನೂರು ದುರ್ಬೋಧನೆ ನಮ್ಮ ಕರ್ತನಾ ದೇಸಕ್ರಿಸ್ತನ ಮಹಿಮಾ ಪ್ರಭಾವಗಳನ್ನ ತುಳಿಯುವಂತ ಸಂಗತಿ ಆತನ ಆ ಪ್ರಭುತ್ವ ಅಧಿಕಾರಿಗಳನ್ನ ಧಿಕಾರ ಮಾಡುವಂತ ಸಂಗತಿ ಇದನ್ನೇ ಜಾಕ್ ಫೋನನ್ ಅವರು ಆ ತಮ್ಮ ಗುಂಪಿನಲ್ಲಿ ಕೆನೋಸಿಸ್ ಥಿಯರಿ ಎಂಬುದಾಗಿ ಸ್ಥಾಪಿಸಿ ಆ ದಿನಮಾನಗಳಲ್ಲಿ ಪ್ರಾರಂಭಿಸಿದ್ರು ಆದ್ರೆ ನಾನು ಇತ್ತೀಚೆಗೆ ಕೇಳಿದಾಗೆ ಕಡೆಗೆ ಅವರು ಇದರ ಕುರಿತು ಬಹಳ ಅಧ್ಯಯನವನ್ನ ಮಾಡಿ ಆ ಕೆಲವರಿಂದ ಎಲ್ಲ ಅವರು ಹೇಳಿಸಿಕೊಂಡಂತವರಾಗಿ ಅದನ್ನ ಈಗ ಆ ಥಿಯರಿಯನ್ನು ಅವರು ಒಪ್ಪುತ್ತಿಲ್ಲ ಬಿಟ್ಟಿದ್ದಾರೆ ಕ್ಷಮಾಪಣೆಯನ್ನ ಕೇಳಿದ್ದಾರೆ ಎಂಬುದಾಗಿ ಆ ನಾನೆಲ್ಲೋ ಒಂದ್ ಕಡೆ ಕೇಳಿದೆ ಅದು ಎಷ್ಟು ಸತ್ಯವೋ ನಿಜವೋ ಗೊತ್ತಿಲ್ಲ ಆದ್ರೆ ಆ ಈಗ ಇನ್ನೊಂದು ಆ ಟೀಚಿಂಗ್ ಅವರಲ್ಲಿ ಇದೆ ಏನು ಎಂಬುದಾಗಿ ಹೇಳುವಾಗ ಅದು ಕೂಡ ರಾಂಗ್ ಟೀಚಿಂಗ್ ಏನಂದ್ರೆ ಆ ಚರ್ಚ್ ವಿಲ್ ಬಿ ಚರ್ಚ್ ವಿಲ್ ಗೋ ಥ್ರೂ ದ ರ ಟ್ರಿಬುಲೇಷನ್ ಪೀರಿಯಡ್ ಎಂಬುದಾಗಿ ಅಂದ್ರೆ ಸಭೆ ಆ ಸಂಕಟ ಮತ್ತು ಮಹಾಸಂಕಟಗಳ ದಾಟಿ ಹೋಗ್ತದೆ ಎಂಬುದಾಗಿ ಅವ್ರು ಬೋಧಿಸ್ತಾರೆ ಎಂಬುದಾಗಿ ಆ ನಾನು ಕೇಳಿಸ್ಕೊಂಡೆ ಇತ್ತೀಚೆಗೆ ನಂತರ ನಮ್ಮ ಮೈಸೂರಲ್ಲೂ ಕೂಡ ಅವರ ಒಂದು ಫೆಲೋಶಿಪ್ ಗ್ರೂಪ್ ಪ್ರಾರಂಭವಾಗಿದೆ ಎಂಬುದಾಗಿ ಕೇಳಿಸ್ ತಿಳ್ಕೊಂಡೆ ಆದ್ರೆ ಅದು ಎಲ್ಲಿದೆ ಎಂಬುದಾಗಿ ಗೊತ್ತಿಲ್ಲ ಆ ಮುಂದಿನ ದಿವಸಗಳಲ್ಲಿ ನೋಡ್ಬೇಕು ಎಲ್ಲಿದೆ ಅವರು ಯಾವ ತರ ಇದಾರೆ ಹೇಗೆ ಎಂಬುದಾಗಿ ಅವರ ಬೋಧನೆಗಳ ಯಾವ ರೀತಿ ಎಂಬುದಾಗಿ ತಿಳ್ಕೊಳ್ಳುವಂತದಾಗಿದೆ ಇದು ಒಂದು ರೀತಿಯಾದಂತಹ ಸಂಗತಿಗಳು ನೋಡ್ರಿ ಇದು ನಮ್ಮ ದಿನಮಾನಗಳಲ್ಲೇ ಬಂದಿರುವಂತಹ ಒಂದು ತಪ್ಪಾದ ಬೋಧನೆ ಎಂಬುದಾಗಿ ನಾವು ನೋಡುವಂತ ಇನ್ನೊಂದು ಗಾಡ್ ಇಸ್ ಡೆಡ್ ಎಂಬುದಾಗಿ ಒಂದು ಫೆಂಟಾಸಿ ಉಂಟು ಗಾಡ್ ಇಸ್ ಡೆಡ್ ಅಂದ್ರೆ ಈಗ ದೇವ್ರು ಸತ್ತಿದ್ದಾನೆ ಯೇಸು ಸ್ವಾಮಿ ಸತ್ತಿದ್ದಾನೆ ಅವನ ಆ ಇದರಲ್ಲಿ ಅವರು ಅಹ್ ಪುನರುತ್ಥಾನದಲ್ಲಿ ಅವ್ರ ನಂಬಿಕೆ ಇಡುವಂತವರಾಗಿಲ್ಲ ಯಾಕಂದ್ರೆ ಈ ಫಾಲ್ಸ್ ಟೀಚಿಂಗ್ ಅಲ್ಲಿ ಅದೇ ಬರೋದು ಈ ದೇವರ ತ್ರಯಕತ್ವವನ್ನ ನಂಬಲ್ಲ ಅನಂತರ ಕನ್ಯೆಯಲ್ಲಿ ಜನಿಸಿದ್ದನ್ನ ನಂಬೋದಿಲ್ಲ ಅನಂತರ ರಕ್ತದಿಂದ ಪಾಪ ಪರಿಶುದ್ಧವಾಗ್ತದೆ ಎಂಬುದಾಗಿ ನಂಬೋದಿಲ್ಲ ಬಾಡಿಲಿ ರಿಸರಕ್ಷನ್ ನಂಬೋದಿಲ್ಲ ಆತನು ಪುನರುತ್ಥಾನ ಹೊಂದಿದ್ದಾನೆ ನಾವು ಪುನರುತ್ಥಾನ ಹೊಂದೇವೆ ಎಂಬುದಾಗಿ ಅನಂತರ ನಿತ್ಯವಾಗಿರುವಂತ ಪನಿಷ್ಮೆಂಟ್ ನರಕ ಅನ್ನೋದು ಇಲ್ಲ ಎಂಬುದಾಗಿ ಅವರು ಹೇಳುವಂತವರಾಗಿರ್ತಾರೆ ಆ ಅನಂತರ ಆಶ್ಚರ್ಯಕರ ಕಾರ್ಯಗಳು ಅದ್ಭುತ ಕಾರ್ಯಗಳು ನಾವು ಕೂಡ ಮಾಡಬಹುದು ಎಂಬುದಾಗಿ ಹೇಳುವಂತಹ ಸಂಗತಿಗಳು ಈಗ ನಾನಾ ತರವಾದಂತಹ ಸಂಗತಿಗಳು ನೋಡ್ರಿ ಹೀಗೆ ಈ ಗಾಡ್ ಇಸ್ ಡೆಡ್ ಫ್ಯಾಂಟಾಸಿ ಅನ್ನುವಂಥವ್ರು ಏನಂದ್ರೆ ಇವರ ಒಂದು ಯೂನಿವರ್ಸಲ್ ಸ್ಯಾಲ್ವೇಶನ್ ಯೂನಿವರ್ಸಲ್ ಸ್ಯಾಲ್ವೇಷನ್ ಅಂದ್ರೆ ಸಾರ್ವತ್ರಿಕವಾಗಿ ಎಲ್ಲರೂ ರಕ್ಷಣೆ ಹೊಂತಾರೆ ಅದನ್ನು ಕೂಡ ಪಿಲಿಪಿ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತು ಹತ್ತನೇ ವಚನ ಸ್ವರ್ಗ ಮರ್ತ್ಯು ಪಾತಾಳದಲ್ಲಿರುವವರೆಲ್ಲರೂ ಆತನಿಗೆ ಅಡ್ಡ ಬಿದ್ದರು ನೋಡಿ ಆ ವಾಕ್ಯವನ್ನ ಹಿಡಿದುಕೊಂಡು ಹೇಳೋದೇನೆಂದ್ರೆ ಕಡೆಯದಾಗಿ ಎಲ್ಲರಿಗೂ ದೇವರು ರಕ್ಷಣೆ ಕೊಡ್ತಾನೆ ಯಾಕಂದ್ರೆ ಆತನೇ ಸೃಷ್ಟಿಸಿದ್ದಾನೆ ಅನಂತರ ಆ ರೀತಿ ಯೇಸು ಸ್ವಾಮಿಯನ್ನ ಕಂಡುಕೊಳ್ಳದೆ ಸತ್ತಂತವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಡೆಟ್ ಫಾರ್ ದ ಪ್ರೇ ಫಾರ್ ದ ಡೆಡ್ ಆ ಪ್ರಾರ್ಥನೆ ಮಾಡಿ ಅವ್ರ ರಕ್ಷಣೆಗೆ ಬರುವ ಹಾಗೆ ನಾವು ಮಾಡಬೇಕೆಂಬುದಾಗಿರುವಂತ ಅದೊಂದು ದುರ್ಬೋಧನೆ ಮೂರನೇ ದುರ್ಬೋಧನೆ ಪರ್ಗೇಟರಿ ಪರ್ಗೇಟರಿ ಅಂದ್ರೆ ನಮ್ಮ ಮರಣದ ನಂತರ ಪಾಪದ ಮಾನಸಾಂತರ ಪಡುವಂಥದ್ದು ಪಾಪದ ಕ್ಷಮಾಪಣೆ ಹೊಂದುವಂಥದ್ದು ಇದು ರೋಮನ್ ಕ್ಯಾಥೊಲಿಸಮ್ ಅಲ್ಲಿ ಬಹಳ ಇರುವಂತಹ ಸಂಗತಿ ಆ ಸೋಲ್ ಸ್ಲೀಪಿಂಗ್ ಅನ್ನುವಂಥದ್ದನ್ನ ಅವರಲ್ಲಿ ನಾವು ನೋಡುವಂತನಾಗಿದ್ದೇವೆ ಅಂದ್ರೆ ಮರಣ ಆದ ನಂತರ ನಮ್ಮ ಆತ್ಮ ಅದು ಒಂದು ನಿದ್ರಾವಸ್ಥೆಯಲ್ಲಿ ಇರ್ತದೆ ಆ ನಿದ್ರಾವಸ್ಥೆಯಲ್ಲಿ ಇರುವಂತಹ ಆತ್ಮ ಅವಾಗ ಅದಕ್ಕೆ ಆ ಶುದ್ಧಿ ಲೋಕ ಅನ್ನುವಂಥ ಒಂದು ಸ್ಥಳಕ್ಕೆ ಕಳಿಸಲ್ಪಡ್ತದೆ ಅಲ್ಲಿ ಅವರು ಮರಣಾನಂತರ ಪ್ರಾಯಶ್ಚಿತ್ತ ಪಡ್ತಾರೆ ಅವಾಗ ಅವರಿಗೆ ರಕ್ಷಣೆ ಆಗ್ತದೆ ಅನ್ನುವಂತ ಆ ತರವಾದಂತ ಮೂರನೇ ದುರ್ಬೋಧನೆಗಳು ಇರುವಂತದ್ದನ್ನ ನಾವು ನೋಡುವಂತವರು ಆಗಿದ್ದೇವೆ ಅನಂತರ ನಾವು ಈಗ ತಾನೇ ಎರಡನೇ ಪೇತದಲ್ಲಿ ನೋಡ್ತಾ ಬಂದ ಹಾಗೆ ತಮ್ಮ ಒಡೆಯನನ್ನೇ ಅರಿಯವು ಎಂಬುದಾಗಿ ಹೇಳುವಂತ ಇನ್ನೊಂದು ದುರ್ಬೋಧಕ ಯೇಸು ಸ್ವಾಮಿಯನ್ನೇ ಆ ತಿರಸ್ಕಾರ ಮಾಡುವಂತವ್ರು ಆಗಿರ್ತಾರೆ ಅನ್ನುವಂತ ಇನ್ನೊಂದು ದುರ್ಬೋಧನೆ ಅವರಲ್ಲಿ ಇರುವಂತದ್ದು ಅದಾಗಿದೆ ಇನ್ನೊಂದು ದುರ್ಬೋಧನೆ ಇದೆ ಇದು ಮೆಥೋಡಿಸ್ಟ್ ಗ್ರೂಪ್ ಇಂದ ಬಂತು ಎಂಬುದಾಗಿ ಕೆಲವರು ಹೇಳ್ತಾರೆ ಜೆರಾಲ್ಡ್ ಕೆನಡಿ ಅನ್ನುವಂತ ಒಬ್ಬ ವ್ಯಕ್ತಿ ಬಹಳ ವರ್ಷಗಳ ಹಿಂದೆ ಈ ಒಂದು ದೊಡ್ಡ ಪ್ರಮಾದವನ್ನ ಆತನು ಮಾಡಿದ ಏನು ಎಂಬುದಾಗಿ ಹೇಳುವಾಗ ಅವನು ಹೇಳುವುದು ಏನಂದ್ರೆ ಐ ಕೆನಾಟ್ ಕನ್ಫೆಸ್ ದಟ್ ಕ್ರೈಸ್ಟ್ ಈಸ್ ಗಾಡ್ ಕರ್ತನಾದ ಕ್ರಿಸ್ತನು ದೇವರು ಎಂಬುದಾಗಿ ನಾನು ಒಪ್ಪಿಕೊಳ್ಳಿಕ್ಕೆ ಸಿದ್ಧನಿಲ್ಲ ಒಂದು ವೇಳೆ ಸತ್ಯವೇದನ ಬರೆಯಲ್ಪಟ್ಟಿದೆ ಅಂದರೆ ಅದು ತಪ್ಪಾದದ್ದು ಸೊ ಅವರ ಬೋಧನೆ ಏನು ಎಂಬುದಾಗಿ ಹೇಳುವಾಗ ಕ್ರೈಸ್ಟ್ ಈಸ್ ನಾಟ್ ಗಾಡ್ ಬಟ್ ಗಾಡ್ ಈಸ್ ಇನ್ ಕ್ರೈಸ್ಟ್ ಎಂಬುದಾಗಿ ದೇವರು ಕ್ರಿಸ್ತನಲ್ಲಿದ್ದಾನೆ ದೇವರು ಕ್ರಿಸ್ತನೊಳಗಿದ್ದಾನೆ ಆದ್ರೆ ಕ್ರಿಸ್ತನು ದೇವರಲ್ಲ ಅನ್ನುವಂತ ಆ ಇದೊಂದು ದುರ್ಬೋಧನೆ ಕೂಡ ಮಾಡುವಂತವರು ಅವರಾಗಿದ್ದಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಅನಂತರ ನಾವು ನೋಡ್ತಾ ಬಂದಾಗ ನನ್ನ ಸಮಯ ದಾಟಿ ಹೋಯಿತು ಆ ನೋಡ್ತಾ ಬಂದಾಗೆ ಡಾವಿನ್ಸಿ ಕೋಡ್ ಅದು ನಮ್ಮ ಹಿಂದಿನ ಕೆಲವು ವರ್ಷಗಳ ಹಿಂದೆ ಬಹಳ ಆ ವಿಚಾರಗಳನ್ನ ಅದು ಮಾಡಿತು ಆ ಡಾವಿನ್ಸಿ ಕೋಡ್ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಆ ಅದನ್ನ ಆ ಪುಸ್ತಕವನ್ನ ಬರೆದಂತವನು ಡ್ಯಾನ್ ಬ್ರೌನ್ ಎಂಬುದಾಗಿರುವಂತಹ ಒಬ್ಬ ಲೇಖಕ ಅಮೆರಿಕ ದೇಶದ ಡ್ಯಾನ್ ಬ್ರೌನ್ ಎನ್ನುವಂತವನ ಆ ಪುಸ್ತಕವನ್ನ ಬರೆದ ನಮ್ಗೆ ಬಹಳ ಗೊತ್ತುಂಟು ಅದು ಒಂದು ವೇಳೆ ಆ ಸಾಧಾರಣ ಅತಿ ಹೆಚ್ಚು ಅಂದ್ರೆ ಇಪ್ಪತ್ತು ಲಕ್ಷ ಕಾಪಿಗಳಿಗಿಂತ ಹೆಚ್ಚು ಆ ಪುಸ್ತಕ ಮಾರಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಲೀನಿಯೇಜ್ ಅಂದ್ರೆ ಅವನ ಒಂದು ಸಂತಾನ ಯಾವ ರೀತಿ ಉಂಟು ಅದು ಯಾವ ರೀತಿ ಮುಂದುವರೆದಿದೆ ಅದನ್ನ ಕುರಿತು ಲಿಯನಾರ್ಡೋ ಡಾವಿನ್ಸಿ ಏನು ಹೇಳಿದ್ದಾನೆ ಅವನು ಏನು ಚಿತ್ರೀಕರಿಸಿದ್ದಾನೆ ಈ ತರವಾದಂತ ಸಂಗತಿಗಳನ್ನ ತೆಗೆದುಕೊಂಡು ಕರ್ತನಾಧೀಸ್ ಕ್ರಿಸ್ತನ್ ಮದುವೆ ಆಗಿದ್ದ ಅವನ ಒಂದು ಲೈನ್ ಅವನ ಒಂದು ವಂಶ ಫ್ರಾನ್ಸ್ ದೇಶದಲ್ಲಿ ಅದು ಕಂಡುಹಿಡಿಯಲ್ಪಟ್ಟಿದೆ ಅವನ ಜೀನ್ ಅಲ್ಲಿದೆ ಈಗ ನೋಡ್ರಿ ಅನೇಕ ತರವಾದ ಸೈತಾನನ ಕಾರ್ಯಗಳು ಎಂಬುದಾಗಿ ಹೇಳುವಾಗ ಅನೇಕ ತರವಾದಂತಹ ವಿಷಯಗಳನ್ನ ನಾವು ನೋಡುವಂತರಾಗಿದ್ದೇವೆ ಅನಂತರ ಈ ಎಲ್ಲಾ ಸಂಗತಿಗಳು ಹೆಚ್ಚಾಗಿ ಬೆಳವಣಿಗೆ ಪಡಕೊಂಡಂತದ್ದು ಅಮೆರಿಕ ದೇಶದಲ್ಲಿ ಅಮೆರಿಕ ದೇಶದಲ್ಲಿ ಬೆಳವಣಿಗೆ ಪಡ್ಕೊಳ್ತದೆ ಅದರ ಕುರಿತಿರುವಂತಹ ಕೆಲವು ವಿಷಯಗಳನ್ನ ನಾನು ಮುಂದಿನ ವಾರ ನಿಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಇದ್ದೇನೆ ಯಾಕಂದ್ರೆ ಅವುಗಳನ್ನು ನಾವು ತಿಳ್ಕೊಳ್ಳೋದು ಒಳ್ಳೇದು ಯಾವ್ಯಾವ ಗುಂಪಿದೆ ಯಾವ ರೀತಿಯಾಗಿ ಅವ್ರು ಏನೇನು ಪ್ರಬೋಧಿಸ್ತಾರೆ ಏನ್ ಕಲಿಸ್ತಾರೆ ಅಥವಾ ಅವರ ಪ್ರಿನ್ಸಿಪಲ್ಸ್ ಏನು ಅವರ ಬೋಧನೆಗಳೇನು ಎಲ್ಲವೂ ಕೂಡ ಯೇಸು ಸ್ವಾಮಿಗೆ ವಿರುದ್ಧವಾದಂತಹ ಸಂಗತಿಗಳು ಅದರಿಂದ ಪ್ರಿಯರೇ ದುರ್ಬೋಧನೆ ಅದಕ್ಕೆ ನಮಗೆ ಸತ್ಯವೇದದಲ್ಲಿ ಅಷ್ಟು ಎಚ್ಚರಿಸಲ್ಪಡುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅದನ್ನ ಆ ವಿರೋಧಿಸ್ತಲೇ ಬಂದಿದ್ದಾನೆ ಅದಿರುವಂತದ್ದಾಗಿರಬಾರದು ಯಾಕಂದ್ರೆ ಕ್ರಿಸ್ತನಿಗೆ ಅದು ವಿರೋಧ ಮಾಡುವಂತ ಸಂಗತಿ ಆಗಿದೆ ಆ ದೇವರು ಚಿತ್ರವಾದ್ರೆ ನಾವು ಮುಂದಿನ ವಾರ ಮತ್ತೆ ಅದನ್ನ ಅಧ್ಯಯನ ಮಾಡುವಂತರಾಗಿರೋಣ ಅಹ್ ದೇವರಿ ವಾಕ್ಯಗಳನ್ನ ಆಶೀರ್ವಾದಿಸುವಂತನಾಗಿ